ಪಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವೋಂ. ಪ್ರಥಮಾಧ್ಯಾಯದ ಚತುರ್ಥ ಪಾದದ ಮೊದಲನೆಯ ಅಧಿಕರಣ ಆನುಮಾನಿಕ ಅಧಿಕರಣ. ಈ ಅಧಿಕರಣಕ್ಕೆ ಪರಭಾಷ್ಯಕಾರರು ಮಾಡಿದ ವ್ಯಾಖ್ಯಾನವನ್ನು ಟೀಕಾಕೃತ್ಪಾದರು ಇಡೀ ಪಾದದಿಂದ ಪ್ರತಿಪಾದ್ಯವಾದದ್ದು ಪ್ರಧಾನಸ್ಯ ಅಶಾಬ್ದತ್ವಂ. ಪ್ರಧಾನವು ಪ್ರಕೃತಿಯು ಶಬ್ದ ಪ್ರತಿಪಾದ್ಯ ಅಲ್ಲ ಅಂತ ಹೇಳೋಕ್ಕೆ ಈ ಪಾದ ಹೊರಟಿದೆ ಅಂತವರೇನು ಹೇಳ್ತಾರೋ ಇದು ಸರಿಯಲ್ಲ. ಸಮನ್ವಯಾಧ್ಯಾಯದಲ್ಲಿ ಇದನ್ನು ಹೇಳೋದು ಸಂಗತ ಅಲ್ಲ. ಇಡೀ ಪಾದಕ್ಕೆ ಒಂದು ದೋಷವನ್ನು ಹೇಳಿ ಮೊದಲನೇ ಸೂತ್ರಕ್ಕೆ ಅವರು ಹೇಳುವ ಅರ್ಥವನ್ನು ವಿಮರ್ಶೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಎರಡು ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದಾರೆ ಅವರು. ಆನುಮಾನಿಕಂ ಅಪಿ ಏಕೇಶಾಂ, ಪರಭಾಷ್ಯ ರೀತಿಯಿಂದ ಅರ್ಥ ಆನುಮಾನಿಕ ಅಂತ ಸೂತ್ರದಲ್ಲಿರುವ ಶಬ್ದಕ್ಕೆ ಅನುಮಾನಸಿದ್ಧವಾದ ಪ್ರಕೃತಿ ಅಂತ ಅರ್ಥ. ಏಕೇಶಾಂ, ವೈದಿಕ ದರ್ಶನಗಳಲ್ಲಿ ಒಂದು ದರ್ಶನವಾದ ಸಾಂಖ್ಯದರ್ಶನಕಾರರಿಗೆ ಆನುಮಾನಿಕಂ ಪ್ರಕೃತಿಯು ಜಗತ್ತಿಗೆ ಕಾರಣ ಅಂತ ಪೂರ್ವಪಕ್ಷ ಇತಿ ಚೇನ್ನ ಅಂತ ಖಂಡನೆ ಮಾಡಿದ್ದಾರೆ. ಯಾವ ವಾಕ್ಯದಲ್ಲಿ ಪ್ರಕೃತಿ ವಾಚ್ಯ ಅಂತ ಇಲ್ಲಿ ಪೂರ್ವಪಕ್ಷ ಮಾಡಿದ್ದಾರೆ ಅಂದರೆ ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ. ಇಲ್ಲಿ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ, ಈ ಕಡೆ ಪುರುಷ ಈ ಕಡೆ ಮಹತ್ತತ್ವ ಮಧ್ಯದಲ್ಲಿ ಅವ್ಯಕ್ತಂ ಅಂತಿದೆ. ಈ ಅವ್ಯಕ್ತ ಅಂದರೆ ಯಾರು ಅಂತ ವಿಚಾರ ಮಾಡಿ ಪೂರ್ವಪಕ್ಷ ಸೂತ್ರಕಾರರು ಹೇಳಿದ್ದಾರೆ ಆನುಮಾನಿಕಂ. ಇಲ್ಲಿ ಅವ್ಯಕ್ತ ಅಂದರೆ ಪ್ರಕೃತಿ, ಮಹತ್ತಕ್ಕಿಂತ ಪರದಲ್ಲಿದೆ ಅದು, ಪುರುಷನಿಗಿಂತ ಕೆಳಗಡೆ ಇದೆ, ಮಧ್ಯದಲ್ಲಿ ನಿಂತಿದೆ. ಏವಂಚ ಇಲ್ಲಿ ಅವ್ಯಕ್ತ ಶಬ್ದ ವಾಚ್ಯವಾದದ್ದು ಪ್ರಕೃತಿ ಅಂತ ಪೂರ್ವಪಕ್ಷ, ಅದನ್ನು ಸೂತ್ರದಲ್ಲಿ ಆನುಮಾನಿಕಮಪಿ ಏಕೇಶಾಂ, ಪ್ರಕೃತಿಯೂ ಕೂಡ ಸಾಂಖ್ಯರ ಪ್ರಕಾರ ಕಾಟಕೋಪನಿಷತ್ತಿನ ಈ ವಾಕ್ಯದಿಂದ ಪ್ರತಿಪಾದ್ಯವಾಗಿದೆ ಇತಿ ಚೇನ್ನ ಸೂತ್ರಕಾರ ಖಂಡನೆ ಮಾಡ್ತಾರೆ. ಅತ್ರ ಪೃಚ್ಛಾಮಃ ಅಂದರು ಟೀಕಾಕೃತ. ಅತ್ರ ಪೃಚ್ಛಾಮಃ ಕಿಮತ್ರ ಕಾಟಕಗತ ಅವ್ಯಕ್ತ ಶಬ್ದ ವಾಚ್ಯತೈವ ಪ್ರಧಾನಸ್ಯ ನಿಷಿಧ್ಯತೆ ಕಿಂವಾ ಕುತ್ರಾಪಿ ಕೇನಾಪಿ ಶಬ್ದೇನ ನೋಚ್ಯತೆ ಇತಿ. ಇಲ್ಲಿ ಈ ಪೂರ್ವಪಕ್ಷದ ಮೇಲೆ ನಮ್ಮದೊಂದು ಪ್ರಶ್ನೆ ಇದೆ ಅಂದರು ಟೀಕಾಕೃತ್ಪಾದರು. ಅತ್ರ ಪೃಚ್ಛಾಮಃ, ಪೃಚ್ಛಾಮಃ ಅನ್ನೋದು ಯಾವ ವಚನ? ಪೃಚ್ಛಾಮಿ ಪೃಚ್ಛಾವಃ ಪೃಚ್ಛಾಮಃ. ಕರ್ತೃಪದ ಏನಾಗಬೇಕು? ವಯಂ. ಕನ್ನಡದಲ್ಲಿ ಅದರ ಅರ್ಥ ಏನು? ನಾವು, ನಾವು ಕೇಳುತ್ತೇವೆ. ಕೇಳೋರು ಯಾರು? ಟೀಕಾಕೃತ್ಪಾದರು. ನಾವು ಅಂದರೆ ನಾವೆಲ್ಲ ಅಲ್ಲ, ನಾನು ಕೇಳ್ತೇನೆ ಅಲ್ಲ, ನಾವು ಕೇಳ್ತೇವೆ. ಯಾಕೆಂದರೆ ಅವರು ಯತಿಗಳು,
ಆದ್ದರಿಂದ ಆತ್ಮನಿ ಬಹುವಚನ, ವಯಂ ಪೃಚ್ಛಾಮ, ನಾವು ಕೇಳ್ತಾ ಇದ್ದೇವೆ ಅಂತ. ಅಂದರೆ ವಯಂ ಪೃಚ್ಛಾಮ ಅಂದ ಕೂಡಲೇ ನಾವು ಮಾಧ್ವರೆಲ್ಲ ನಿಮ್ಮನ್ನು ಕೇಳ್ತೀವಿ ಅಂತ ಅರ್ಥ. ಟೀಕಾಚಾರ್ಯರು ಪ್ರಶ್ನೆ ಮಾಡ್ತಾರೆ. ಆ ಛಾತಿ ಅವರಿಗಿದೆ, ನೀವು ಇಲ್ಲಿ ಪೂರ್ವಪಕ್ಷ ಮಾಡಿದ್ದೀರಿ, ಕಾಟಕದಲ್ಲಿರುವ ಅವ್ಯಕ್ತ ಶಬ್ದದಿಂದ ಪ್ರಕೃತಿ ವಾಚ್ಯ ಅಂತ ಪೂರ್ವಪಕ್ಷನೋ ಪೂರ್ವಪಕ್ಷ ಮಾಡಿಕೊಂಡು ಈ ಕಾಟಕೋಪನಿಷತ್ತಿನ ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿ ಅರ್ಥ ಅಲ್ಲ, ಇಷ್ಟೇ ಕಾಟಕೋಪನಿಷತ್ತಿನ ವಾಕ್ಯದ ವಿಚಾರ ಇಷ್ಟೇನೋ. ಅಥವಾ ಪ್ರಧಾನ ಸಾಂಖ್ಯರ ಪ್ರಕೃತಿಯು ಉಪನಿಷತ್ತಿನಲ್ಲಿರುವ ಯಾವುದೇ ಶಬ್ದದಿಂದ ವಾಚ್ಯ ಅಲ್ಲ ಅಂತ ಇಲ್ಲಿ ಸಿದ್ಧಾಂತ ಮಾಡ್ತೀರೋ? ಕಾಟಕೋಪನಿಷತ್ತಿನಲ್ಲಿರುವ ಒಂದು ಶಬ್ದವು ಪ್ರಕೃತಿಗೆ ವಾಚಕ ಅಲ್ಲ ಅಂತ ಇಲ್ಲಿ ಸಿದ್ಧಾಂತವೋ, ಅಥವಾ ಉಪನಿಷತ್ತಿನಲ್ಲಿ ಎಲ್ಲಿಯೂ ಯಾವ ಶಬ್ದದಿಂದಲೂ ಪ್ರಕೃತಿಯು ವಾಚ್ಯ ಅಲ್ಲ ಅಂತ ಇಲ್ಲಿ ಸಿದ್ಧಾಂತ ಮಾಡ್ತೀರೋ? ಎರಡು ಪ್ರಶ್ನೆ. ಆದ್ಯಸ್ಯ ಉತ್ತರಂ, ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ಹಿಂದಿನ ಅನುವ್ಯಾಖ್ಯಾನ. ಏನು ಅನುವ್ಯಾಖ್ಯಾನ ಇದೆ? ಅಲ್ಲ ಅಲ್ಲ ಅಲ್ಲ, ಅನುವ್ಯಾಖ್ಯಾನ. ನ ಶಬ್ದ ವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ ಅಂತ ಅನುವ್ಯಾಖ್ಯಾನ. ಮೊದಲನೇ ಪ್ರಶ್ನೆಗೆ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಉತ್ತರ ಇದೆ. ಆ ಅನುವ್ಯಾಖ್ಯಾನಕ್ಕೆ ಇವಾಗ ಏನು ಅರ್ಥ ಅಂತ ಬಿಡಿಸ್ತಾರೆ ನೋಡಿ. ಆ ಅನುವ್ಯಾಖ್ಯಾನ ತಲೆಯಲ್ಲಿ ಇರಲಿ ನಿಮಗೆ, ಅದಕ್ಕೆ ಅರ್ಥ ಹೇಳ್ತಾರೆ ಟೀಕಾಕೃಪಾದರು. ಅತ್ರ ಆ ಅನುವ್ಯಾಖ್ಯಾನದಲ್ಲಿ ಇದೆ ಅತ್ರ ಅಂತ, ಅದಕ್ಕೆ ಅರ್ಥ ಬರೆದರು. ಕಾಟಕೆ ಅವ್ಯಕ್ತ ಶಬ್ದ ವಾಚ್ಯತ ಇವ ಪ್ರಧಾನಸ್ಯ ನಿಷಿಧ್ಯತೆ ಇತಿ ನೋಪಪನ್ನ. ಅತ್ರ ಪ್ರಧಾನಸ್ಯ ಶಬ್ದವಾಚ್ಯತೆಯವ ನಿಷಿಧ್ಯತೆ ನ, ಆಚಾರ್ಯರ ವಾಕ್ಯದ ಅರ್ಥ. ಅತ್ರ ಅಂದರೆ ಕಾಟಕದ ಪರ್ಟಿಕ್ಯುಲರ್ ಈ ವಾಕ್ಯದಲ್ಲಿ ಪ್ರಧಾನಸ್ಯ ಸಾಂಖ್ಯರು ಹೇಳಿದ ಪ್ರಕೃತಿಗೆ ಶಬ್ದವಾಚ್ಯತ, ಯಾವ ಶಬ್ದವ ಯಾವ ಶಬ್ದ ಇಲ್ಲಿರೋದು? ಅವ್ಯಕ್ತ ಒಂದೇ. ಈ ಉಪನಿಷತ್ತಿನಲ್ಲಿರುವ ಅವ್ಯಕ್ತ ಎಂಬ ಒಂದೇ ಶಬ್ದದಿಂದ ಅದು ವಾಚ್ಯ ಅಲ್ಲ, ಪರ್ಟಿಕ್ಯುಲರ್ ಇದಕ್ಕೆ ಮೊದಲನೇ ವಿಕಲ್ಪ ಅದೇ, ಅದನ್ನು ಆಚಾರ್ಯರು ನಿರಾಕರಣೆ ಮಾಡಿದರು. ಅಂದರೆ ಈ ಅಧಿಕರಣದಲ್ಲಿ ಕಾಟಕದಲ್ಲಿರುವ ಒಂದು ಮಂತ್ರದ ಅವ್ಯಕ್ತ ಶಬ್ದ ವಾಚ್ಯತ್ವ ಪ್ರಕೃತಿಗೆ ಇಲ್ಲ ಅಂತ ನೀವು ನಿಷಿದ್ಧತೆ ನಿಷೇಧ ಮಾಡ್ತೀರಂದರೆ ನಾ ಅದಲ್ಲ. ಯಾಕಲ್ಲ? ಅದು ಟೀಕಾಚಾರ್ಯರಿಗೆ ಬಿಟ್ಟರು ಯಾಕಲ್ಲ ಅಂತ, ಕಾರಣ ಹೇಳಲಿಲ್ಲ. ಆಯಿತಾ? ತನ್ಮಾತ್ರೇಣ ಅಶಬ್ದತ್ವ ಅಸಿದ್ಧೇಹೇ, ಕಾರಣ ಟೀಕಾಚಾರ್ಯ ಹೇಳಿದರು. ಅದು ಸರಿಯಲ್ಲ ಅಂತ ಆಚಾರ್ಯ ಹೇಳಿದರು. ಯಾಕೆ ಸರಿಯಲ್ಲ ಅಂದರೆ, ತನ್ಮಾತ್ರೇಣ ಅಶಬ್ದತ್ವ ಅಸಿದ್ಧೇಹೇ. ನೀವು ಈ ಪಾದ ಯಾಕೆ ಹೊರಟಿದ್ದು ಅಂತೀರಿ? ವೇದಾಂತದಲ್ಲಿ ಎಲ್ಲೂ ಕೂಡ ಪ್ರಕೃತಿವಾಚಕವಾದ ಒಂದೇ ಒಂದು ಶಬ್ದ ಇಲ್ಲ ಅಂತ ಹೇಳೋಕ್ಕೆ ಹೊರಟ್ರಿ. ಇಲ್ಲೇನು ಮಾಡ್ತಾ ಇದ್ದೀರಿ? ಕಾಟಕದ ಒಂದು ಶಬ್ದದಿಂದ ಪ್ರಕೃತಿ ವಾಚ್ಯ ಅಲ್ಲ ಅಂತ. ಒಂದು ಶಬ್ದದಿಂದ ವಾಚ್ಯ ಅಲ್ಲದೇ ಇದ್ದರೆ ಯಾವ ಶಬ್ದವೂ ಪ್ರಕೃತಿಗೆ ವಾಚಕ ಅಲ್ಲ ಅಂತ ಸಿದ್ಧಾಗ್ಬಿಡತ್ತಾ? ಉದಾಹರಣೆಗೆ, ನೀವು ಇಲ್ಲಿ ಊಟ ಮಾಡಬಾರ್ದು ಅಂತ ನಾನು ಹೇಳ್ತೇನೆ ಅಂದರೆ ಈ ಮಠದಲ್ಲೇ ಊಟ ಮಾಡಬಾರ್ದು ಅಂತ ಅರ್ಥ ಆಗುತ್ತಾ ಇದಕ್ಕೆ? ಹಾಗೆ ಕಾಟಕದ ಒಂದು ಪರ್ಟಿಕ್ಯುಲರ್ ವಾಕ್ಯ ತೆಗೆದುಕೊಂಡು ಅವ್ಯಕ್ತ ಶಬ್ದದಿಂದ ಪ್ರಧಾನವು ವಾಚ್ಯ ಅಲ್ಲ, ಆದ್ದರಿಂದ ಉಪನಿಷತ್ತಿನಲ್ಲಿ ಎಲ್ಲೂ ಕೂಡ ಪ್ರಧಾನ ವಾಚಕವಾದ ಶಬ್ದವೇ ಇಲ್ಲ ತೀರ್ಮಾನ ಮಾಡಬಹುದಾ? ಆದ್ದರಿಂದ ಈ ಸ್ಟ್ಯಾಂಡು ನಿಮ್ಮ ಈ ಪಾದದ ಅರ್ಥಕ್ಕೆ ಪೂರಕವಾಗಿ ಇಲ್ಲ, ಆದ್ದರಿಂದ ಈ ಅರ್ಥ ಸರಿಯಲ್ಲ. ಮೊದಲನೇ ವಿಕಲ್ಪ ನಿರಾಕೃತ ಆಯಿತು. ಇನ್ನು ಎರಡನೇದು, ಈ ಅಧಿಕರಣದಲ್ಲಿ ಒಂದು ಶಬ್ದ ಪ್ರಧಾನ ವಾಚಕ ಅಲ್ಲ ಅಂತ ನಿರಾಕರಣೆ ಮಾಡ್ತಾ ಇಲ್ಲ, ಉಪನಿಷತ್ತಿನಲ್ಲಿ ಎಲ್ಲೂ ಕೂಡ ಯಾವುದೇ ವಾಕ್ಯದಲ್ಲಿ ಯಾವುದೇ ಶಬ್ದಗಳು ಕೂಡ ಪ್ರಧಾನ ವಾಚಕ ಅಲ್ಲ ಅಂತ ನಿರಾಕರಣೆ ಮಾಡ್ತೇವೆ. ಇದು ಎರಡನೇ ವಿಕಲ್ಪ. ದ್ವಿತೀಯೇಪಿ
ಕಿಂ ಪರಮ ಮುಖ್ಯಯಾ ವೃತ್ತ್ಯಾ ಉತ ಶಬ್ದವಾಚ್ಯತೈವ ನಿಷಿಧ್ಯತೆ ಆದ್ಯೇ ತನ್ಮಾತ್ರಂ ಅನುಮತಮೇವ ಸರ್ವಥಾ ಶಬ್ದವಾಚ್ಯತೈವ ಅತ್ರ ಪ್ರಧಾನಸ್ಯ ನಿಷಿಧ್ಯತೆ ಇತಿ ದ್ವಿತೀಯಸ್ತು ನೋಪಪದ್ಯತೆ ಕುತ ಇತ್ಯತ ಆಹ ಸರ್ವೇತಿ. ಪ್ರಧಾನವು ವೇದಾಂತದ ಯಾವುದೇ ಶಬ್ದದಿಂದಲೂ ವಾಚ್ಯ ಅಲ್ಲ ಅನ್ನೋದು ನ ಶಬ್ದವಾಚ್ಯತೈವ ಪ್ರಧಾನಸ್ಯ ನಿಷಿಧ್ಯತೆ ಆಚಾರ್ಯರ ವಾಕ್ಯಕ್ಕೆ ಅರ್ಥ. ವೇದಾಂತದ ಯಾವುದೇ ಶಬ್ದಗಳು ಕೂಡ ಪ್ರಕೃತಿ ವಾಚಕವಾಗಿಲ್ಲ ಅಂತ ನಿಷೇಧ ಮಾಡಲಿಕ್ಕೆ ಬರಲ್ಲ ಅಂತ. ಇಲ್ಲಿ ಮತ್ತೆ ಎರಡು ವಿಕಲ್ಪಗಳನ್ನು ಮಾಡ್ತಾರೆ ಟೀಕಾಕೃಪಾದ. ಪ್ರಧಾನವು ಶಬ್ದವಾಚ್ಯ ಅಲ್ಲ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಪ್ರಧಾನವಾಚಕವಾದ ಶಬ್ದ ಇಲ್ಲ ಅಂತ ಅರ್ಥನೋ, ಅಥವಾ ಮುಖ್ಯ ವೃತ್ತಿಯಿಂದ ಪ್ರಧಾನವಾಚಕವಾದ ಶಬ್ದ ಇಲ್ಲ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಪ್ರಧಾನವಾಚಕವಾದ ಶಬ್ದ ಇಲ್ಲ ಅಂದರೆ ಒಪ್ತೀವಿ ನಾವು. ಯಾಕೆಂದರೆ ವೇದದಲ್ಲಿರುವ ಪ್ರತಿಯೊಂದು ಶಬ್ದಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಯಾರಿಗೆ ವಾಚಕ ಅಲ್ಲ, ನಾವು ಒಪ್ಪಿಲ್ಲ, ಅದಕ್ಕೆ ಒಪ್ಪಿಗೆ ಇದೆ ನಮ್ಮದು. ಮುಖ್ಯ ವೃತ್ತಿಯಿಂದಲೂ ಪ್ರಧಾನ ವಾಚ್ಯ ಅಲ್ಲ ಅನ್ನೋದಾದರೆ ಆಚಾರ ತಗೊಂಡ್ರು ತರಾಟೆಗೆ. ನ ಶಬ್ದವಾಚ್ಯತ ಅತ್ರ ನಿಷಿಧ್ಯತೆ, ಅದನ್ನು ನೀವು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ವೇದಾಂತಗಳಲ್ಲಿ ಉಪನಿಷತ್ತಿನಲ್ಲಿ ಎಲ್ಲೂ ಕೂಡ ಮುಖ್ಯ ವೃತ್ತಿಯಿಂದ ಪ್ರಧಾನ ವಾಚಕವಾದ ಶಬ್ದವೇ ಇಲ್ಲ ಅನ್ಬೇಡ್ರಿ. ಇದೆ, ಎಲ್ಲಿದೆ ತೋರಿಸ್ತಾರೆ ಆಚಾರ ನೋಡ್ರಿ. ಸರ್ವವೇದೇತಿಹಾಸ್ತೇಷು ಪುರಾಣೇಷು ಚ ಸಂಗ್ರಹಾತ್. ಸರ್ವವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಎಲ್ಲ ವೇದದಲ್ಲಿ. ಇತಿಹಾಸೇಷು, ಇತಿಹಾಸ ಯಾವುದು? ಭಾರತ. ಇವೆಲ್ಲ ಕಡೆಯೂ ಕೂಡ ಸಂಗ್ರಹಾತ್, ಪ್ರಧಾನವನ್ನು ಸಂಗ್ರಹ ಮಾಡಿದ್ದಾರೆ. ಅರ್ಥ ಏನು? ವೇದಗಳಲ್ಲಿ, ಮಹಾಭಾರತದಲ್ಲಿ ಪ್ರಧಾನವಾಚಕವಾದ ಶಬ್ದಗಳು ಇವೆ. ಆದ್ದರಿಂದ ಎಲ್ಲೂ ಪ್ರಧಾನವಾಚಕವಾದ ಶಬ್ದವೇ ಇಲ್ಲ ಹೇಳಬೇಡ. ವೇದದಲ್ಲೂ ಇದೆ, ಬರೇ ಹೇಳಲಿಲ್ಲ, ಆಚಾರ ತೋರಿಸ್ಕೊಡ್ತಾರೆ ಎಲ್ಲಿದೆ ಅಂತ, ಅದು ಮುಂದೆ ನೋಡೋಣ. ಆದ್ದರಿಂದ ಎಲ್ಲೂ ಪ್ರಧಾನವಾಚಕವಾದ ಶಬ್ದ ಇಲ್ಲ ಅಂತ ಹೇಳಬೇಡ, ಇದೆ. ಇದು ಆಚಾರ್ಯರ ಉತ್ತರ. ಸಂಗ್ರಹಾತ್ ಪ್ರಧಾನಸ್ಯ ಇತಿ ಶೇಷ. ಮೂಲದಲ್ಲಿ ಬರೇ ಸಂಗ್ರಹಾತ್ ಇದೆ, ಸಂಗ್ರಹ ಮಾಡಿದ್ದಾರೆ ಯಾವುದನ್ನು? ಪ್ರಧಾನವನ್ನು. ಅಂದರೆ ವೇದ ಇತಿಹಾಸಗಳಲ್ಲಿ ಪ್ರಧಾನವನ್ನು ಶಬ್ದದಿಂದ ತೆಗೆದುಕೊಂಡಿದ್ದಾರೆ. ಅಂದರೆ ವೇದ ಇತಿಹಾಸಗಳಲ್ಲಿ ಪ್ರಧಾನವಾಚಕವಾದ ಶಬ್ದ ಇದೆ. ವೇದೇ ತಾವತ್ ಆಥರ್ವಣಿಕಾಃ ಪಠಂತಿ ವಿಕಾರಜನನೀಮಜ್ಞಾಂ ಅಷ್ಟರೂಪಾಮಜಾಂ ಧ್ರುವಾಂ ಧ್ಯಾಯತೆ ಧ್ಯಾಸಿತಾ ತೇನ ತನ್ಯತೆ ಪ್ರೇರ್ಯತೆ ಪುನಃ ಇತ್ಯಾದಿ. ಆಚಾರ್ಯರು ವೇದದಲ್ಲಿ ಪ್ರಧಾನವಾಚಕವಾದ ಶಬ್ದ ಇದೆ ಎಂದರು. ಇತಿಹಾಸದಲ್ಲಿ ಎಲ್ಲಿದೆ ಅಂತ ತೋರಿಸ್ಕೊಡ್ತಾರೆ, ಮುಂದೆ ವೇದದಲ್ಲಿ ಎಲ್ಲಿದೆ ಅಂತ ಟೀಕಾಚಾರ್ಯ ಹೇಳ್ತಾರೆ. ಆಥರ್ವಣಿಕರು ಅಂದರೆ ಅಥರ್ವಣ ಶಾಖೆಯನ್ನು ಅಧ್ಯಯನ ಮಾಡುವವರು, ಅವರು ಅವರ ಉಪನಿಷತ್ತಿನಲ್ಲಿದೆ ವಿಕಾರ ಜನನೀ. ಇದೆಲ್ಲ ವಿಕಾರ,
ಅಂದರೆ ಪಂಚಭೂತಗಳು, ಅವುಗಳಿಂದಾದ ವಸ್ತುಗಳು, ಬಟ್ಟೆ ಗಿಟ್ಟೆ, ನಾವು ನೋಡೋ ವಸ್ತುಗಳೆಲ್ಲ ವಿಕಾರ, ಅಂದರೆ ಒಂದು ವಸ್ತುವಿನ ಪ್ರಾಡಕ್ಟ್. ಅದು ಈ ವಿಕಾರ ಜನನಿ, ಇವುಗಳಿಗೆಲ್ಲ ಜನನಿ ಯಾರು? ಆದ್ಯಾಂ, ನಮಗಿಂತಲೂ ತಾತ ಅದು ಆದ್ಯ. ಆದ್ಯಾಂ ಅಷ್ಟರೂಪಾಂ, ಅದಕ್ಕೆ ಎಂಟು ರೂಪಗಳು, ಎಂಟು ತಲೆಗಳು ಅದಕ್ಕೆ. ಯಾಕೆಂದರೆ ಪ್ರಕೃತಿಯಿಂದ ಒಟ್ಟು ಮುಖ್ಯವಾಗಿ ಎಂಟು ಪದಾರ್ಥಗಳು ಹುಡ್ತವೆ. ಮಹತ್ತತ್ವ, ಅಹಂಕಾರದ ಮೂರು, ಪಂಚಭೂತಗಳು, ಇವುಗಳನ್ನೆಲ್ಲ ಸೇರಿಸಿದರೆ ಎಂಟು. ಅಷ್ಟರೂಪಾಂ ಅಜಾಂ, ಅಜಾಂ ಅಂದರೆ ಅದಕ್ಕೆ ಹುಟ್ಟಿಲ್ಲ, ಜ ಅಂದರೆ ಹುಟ್ಟುವಂಥದ್ದು, ಅಜ ಅಂದರೆ ಹುಟ್ಟಿಲ್ಲದೇ ಇರೋದು. ಅದು ಆದ್ಯ ಅಜ ಧ್ರುವಾಂ, ಧ್ರುವ ಅಂದರೆ ಸ್ಥಿರ. ಇದೇನು ಹೇಳುತ್ತೆ ಇದು ಈ ವಾಕ್ಯ? ಪ್ರಕೃತಿಯನ್ನು ಹೇಳುತ್ತೆ ನೋಡಿ. ವಿಕಾರ ಜನನಿ, ಇಲ್ಲಿ ಪ್ರಕೃತಿ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಬರೇ ಪ್ರಕೃತಿ ಅಂತ ಅಷ್ಟೇ ಶಬ್ದ ಹೇಳಲಿಲ್ಲ, ಹೆಸರು ಮಾತ್ರ ಹೇಳಲಿಲ್ಲ, ಅದರ ಕೆಲಸ ಹೇಳಿದ್ದಾರೆ. ಆದ್ದರಿಂದ ಈ ವಾಕ್ಯದಿಂದ ಪ್ರಕೃತಿಯು ವಾಚ್ಯ ಆಗಲೇಬೇಕು. ಇಲ್ಲಿ ರಾಯರು ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ ನೋಡಿ. ಆಥರ್ವಣಿಕಾ ಪಠಂತಿ ಅಂತಿದೆ ನಮಗೆ. ಆಥರ್ವಣಿಕ ಉಪನಿಷತ್ತು ಯಾವುದು? ಆಥರ್ವಣ ಉಪನಿಷತ್ತು. ನೀವು ಅಲ್ಲಿ ನೋಡಿದರೆ ಈ ವಾಕ್ಯವೇ ಇಲ್ಲ. ಟೀಕಾಚಾರ್ಯರು ಸುಳ್ಳು ಹೇಳಿದ್ದಾರೆ ಅನ್ಬಿಡ್ರಿ. ಆದ್ದರಿಂದ ಆಥರ್ವಣಿಕ ಅಂದರೆ ರಾಯರು ಕ್ಲಾರಿಫಿಕೇಷನ್ ಕೊಡ್ತಾರೆ, ಒಟ್ಟು 32 ಉಪನಿಷತ್ತುಗಳಿದೆ. ಈ 32 ಅಂದರೆ ನಮಗೆ ಉಪನಿಷತ್ತು ಎಷ್ಟು ಅಂದರೆ ಎಷ್ಟು ಹೇಳಿ? ಉಪನಿಷತ್ತು ದಶೋಪನಿಷತ್ತು. ದಶ ಅಲ್ಲ, ರಾಯರು ಹೇಳ್ತಾರೆ 32 ಅಂತ. ಮತ್ತು ದಶೋಪನಿಷತ್ತು ನಮ್ಮ ಆಚಾರ್ಯರು 10 ಭಾಷೆ ಬರೆದಿದ್ದಾರೆ ಅಷ್ಟೇ. ಅಂದರೆ ದಶೋಪನಿಷತ್ತು ಅಷ್ಟೇ ಇರೋದು, 32 ಇದೆ. ಇನ್ನು ಅದು ಇದು ಸಾಯಿಬಾಬಾ ಉಪನಿಷತ್ತು ಬಂದಿದೆ ಇವತ್ತು, ಅದೆಲ್ಲ ಲೆಕ್ಕಾಚಾರಕ್ಕೆ 32 ಉಪನಿಷತ್ತುಗಳೇ. ಅದರಲ್ಲಿ ಆಥರ್ವಣ ಉಪನಿಷತ್ತು ಒಂದು ನಮಗೆ ಸಿಕ್ಕಿದೆ ಇವತ್ತು. ಸಿಗದ ನಾವು ನೋಡದ ಉಪನಿಷತ್ತಿನಲ್ಲಿ ಈ ಮಾತಿದೆ, ಹೀಗೆ ತಗೊಳ್ಳಿ. ಆದ್ದರಿಂದ ಆಥರ್ವಣಿಕಾ ಪಠಂತಿ ಅಂದ್ಕೊಂಡು ಇವತ್ತು ಆಥರ್ವಣ ಉಪನಿಷತ್ತು ತೆಗೆದು ನೋಡಿ, ಟೀಕಾಚಾರ್ಯ ಸುಳ್ಳು ಹೇಳಿದ್ದಾರೆ, ಆತನ ಉಪನಿಷತ್ತು ಇಲ್ಲೇ ಇಲ್ಲ, ತೀರ್ಮಾನ ಮಾಡಬೇಡ್ರಿ. ಇದು ರಾಯರು ಹೇಳಿರುವ ಮಾತು, ಇದೆ ಅಲ್ಲಿ ಈ ಮಾತಿದೆ. ಆದ್ದರಿಂದ ಉಪನಿಷತ್ತಿನಲ್ಲಿ ಪ್ರಧಾನ ವಾಚಕವಾದ ಶಬ್ದವೇ ಇಲ್ಲ ಅನ್ಬೇಡ್ರಿ. ಇತಿಹಾಸ ಪುರಾಣೇತು ಉದಾಹರಿಷ್ಯಮಾಣೇ ದ್ರಷ್ಟವ್ಯೇ. ಆಚಾರ್ಯರು ಎರಡಲ್ಲಿ ಕಾಣುತ್ತೆ ಅಂತ ಹೇಳಿದ್ದಾರೆ, ಇತಿಹಾಸ ಪುರಾಣಗಳಲ್ಲಿ ಮತ್ತು ವೇದದಲ್ಲಿ. ವೇದದಲ್ಲಿ ತೋರಿಸಿದರು ಟೀಕಾಚಾರ್ಯ. ಇತಿಹಾಸ ಪುರಾಣದಲ್ಲಿ ಆಚಾರ್ಯರೇ ಮುಂದೆ ತೋರಿಸ್ತಾರೆ, ಎರಡು ವಾಕ್ಯಗಳನ್ನು ತೋರಿಸ್ತಾರೆ. ಆದ್ದರಿಂದ ಎಲ್ಲೂ ಇಲ್ಲ ಅಂತ ಹೇಳಬೇಡಿ. ನಾನು ಉಕ್ತಮತ್ರ ನಹ್ಯತ್ರ ಸ್ಮೃತಿ ಪ್ರಸಿದ್ಧಂ ಕಾರಣ ತ್ರಿಗುಣಂ ಪ್ರಧಾನಂ ಉಚ್ಯತೆ ತೇನ ಯತ್ ಯತ್ ಉದಾಹ್ರಿಯತೆ ತತ್ತತ್ ವಿಪ್ರತಿಪನ್ನಮೇವ ಇತ್ಯತಃ ತ್ರಿಗುಣತ್ವಾದಿ ಲಕ್ಷಣೋಪೇತ ಪ್ರಧಾನ ಪ್ರತಿಪಾದಕಂ ಇತಿಹಾಸ ಪುರಾಣ ವಾಕ್ಯಂ ಪಠತಿ ಸತ್ವಮಿತಿ. ಅವನು ಹೇಳ್ತಾನೆ, ನೀವು ವೇದ ತೋರಿಸಿ, ಇತಿಹಾಸ ತೋರಿಸಿ, ಪುರಾಣ ತೋರಿಸಿ, ಇಲ್ಲಿ ಪ್ರಧಾನ ವಾಚಕವಾದ ಶಬ್ದ ಇದೆ ಅಂದರೆ ಅದು ಪ್ರಧಾನದ ಹೆಸರಲ್ಲ ಅಂತ ನಾವು, ಅದು ನಮ್ಮ ಅವಿದ್ಯೆಯ ಹೆಸರು ಅಂತಾನೆ. ಹೇಗೆ ಪ್ರೂವ್ ಮಾಡ್ತೀರಿ? ಅದಕ್ಕೋಸ್ಕರ ಆಚಾರ್ಯರಂದರು ನೋಡಿ, ಗಾಮ್ ಆನಯ ಅಂದರೆ ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಗಾಮ್ ಅಂದರೆ ಹಸು ಅಂತಲೂ ಅರ್ಥ ಆಗತ್ತೆ, ಗಾಮ್ ಅಂದರೆ ಮಾತು ಅಂತಲೂ ಅರ್ಥ ಆಗತ್ತೆ, ಗಾಮ್ ಅಂದರೆ ಭೂಮಿ ಅಂತಲೂ ಆಗತ್ತೆ, ಗೌಹ್ ಅಂದರೆ ಎಷ್ಟು ಬೇಕಾದರೂ. ಅದನ್ನ ಗಾಮ್ ಅಥವಾ ಗೌಹು ಅಂದ ಕೂಡಲೇ ಹಸು ಅಂತಲೇ ಆಗಬೇಕಾಗಿಲ್ಲ. ಆದರೆ ಗಂಧವತಿ ಗೌಹು ಅಂದೆ ನಾನು,
ಇವಾಗ ನೋ ಡೌಟ್. ಇಲ್ಲಿ ಗೌಹ ಅಂದರೆ ಈ ಅರ್ಥ ಅಲ್ಲ ಅಂತ ಹೇಳೋಂಗಿಲ್ಲ. ಗಂಧವತಿ ಗೌಹ ಅಂದರೆ ಪೃಥ್ವಿನೆ, ಅಥವಾ ಸಾಸ್ನಾದಿಮತಿ ಗೌಹು ಅಂದೆ ಹಸು, ನೋ ಡೌಟ್. ಹಾಗೆ ಪ್ರಕೃತಿಯ ಹೆಸರು ಮಾತ್ರ ಹೇಳಿದರೆ ಅದು ನಮ್ಮ ಅವಿದ್ಯೆ ಅಂತ. ನಾವು ಪ್ರಕೃತಿಗೆ ಏನು ಡೆಫಿನೇಷನ್ ಇದೆಯೋ ಆ ಡೆಫಿನೇಷನ್ ಇರುವ ಪ್ರಕೃತಿ ವಾಚಕವಾದ ವಾಕ್ಯವನ್ನು ಅವನು ಮುಂದೆ ಹೇಳಿದರೆ ಏ ಇದು ಪ್ರಕೃತಿ ಅಲ್ಲ ಅನ್ನೋಂಗಿಲ್ಲ. ಅಂಥ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಇತಿಹಾಸದಲ್ಲಿರುವ ಪುರಾಣದಲ್ಲಿರುವ ಲಕ್ಷಣ ಸಹಿತವಾದ. ಏನು ಪ್ರಕೃತಿಯ ಲಕ್ಷಣ? ತ್ರಿಗುಣಾತ್ಮಿಕ. ಏನು ತ್ರಿಗುಣ? ತಮಸ್ಸು, ತ್ರಿಗುಣಾತ್ಮಿಕ. ಅಂಥ ವಾಕ್ಯವನ್ನು ಆಚಾರ್ಯ ಎದುರುಗಡೆ ತೋರಿಸಿ ನೋಡಿ ಇಲ್ಲಿ ಪ್ರಕೃತಿ ಅಂತ ಹೇಳಲೇಬೇಕು ನೀನು. ಏನು ವಾಕ್ಯ ಅದು ಅಂದರೆ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ ಇತ್ಯಾದಿ ವಾಕ್ಯ ರೂಪೇಣ. ಇದು ಎಲ್ಲಿದೆ? ಹಾಂ, ಗೀತ. ಆಚಾರ್ಯರು ಇತಿಹಾಸದಲ್ಲಿ ಅಂದರು, ಗೀತೆ ತೋರಿಸ್ತಾ ಇದ್ದಾರಲ್ಲ. ಹಾಂ, ಯಾಕೆ? ಹಾಂ, ನಮಗೆ ಎಷ್ಟು ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಗೀತೆ ಅಂದರೆ ಸಪ್ರೇಟ್ ಅಂದ್ಬಿಡ್ತೇವೆ, ಮಹಾಭಾರತದಲ್ಲಿ ಸೇರಿರೋದು ಹಾಗಾದ. ಇಲ್ಲಿ ನೋಡಿ, ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಪ್ರಕೃತಿಯಿಂದ ಹುಟ್ಟುವಂಥದ್ದು ಇವು. ಏನು ಕೆಲಸ ಮಾಡ್ತವೆ ಅಂದರೆ, ಪ್ರಕೃತಿಯಿಂದ ಹುಟ್ಟಿದ ಈ ಗುಣಗಳು ದೇಹೇ ದೇಹಿನಂ ಅವ್ಯಯಂ ದೇಹಿನಂ. ನಾವೆಲ್ಲ ಅವ್ಯಯ. ಅವ್ಯಯ ಅಂದರೆ ನಾಶ ಇಲ್ಲದೇ ಇರೋರು. ವ್ಯಯ ಅಂದರೆ ನಾಶ, ನಾಶ ಇಲ್ಲದೇ ಇರೋರು ನಾವು. ಅವ್ಯಯಂ ದೇಹಿನಂ ದೇಹೇ ನಿಬದ್ಧಂತಿ, ದೇಹದಲ್ಲಿ ಕಟ್ಟಾಗ್ತವೆ ಈ ಗುಣಗಳು ನಮ್ಮ ಅಂತ. ಅಲ್ಲಿಗೆ ನಾವು ಮನೆಯಲ್ಲಿದ್ದೇವೆ ಅಂದರೆ ಯಾರದೋ ನೆಂಟರ ಮನೆಗೆ ಹೋಗಿದ್ದೇವೆ ಅಂತ ಇಟ್ಕೊಳ್ಳಿ. ನಾವು ಮನೆಯಲ್ಲಿದ್ದೇವೆ, ಮನೆಗೆ ಕಟ್ಟಾಕೊಂಡಿಲ್ಲ ನಮ್ಮನ್ನು. ಯಾಕೆ ಹೇಳಿ? ಮನೆಯಲ್ಲಿದ್ದೇವೆ, ಮನೆಯಲ್ಲಿ ಏನಾದರೂ ಆಚೆ ಈಚೆ ಹೆಚ್ಚು ಕಡಿಮೆ ಆದರೆ ನಾವು ಅಲ್ಲಿಂದ ಹೊರಟು ಬಿಡೋರು, ನಮ್ಮ ಮನೆಯಲ್ಲ ಅಂತ. ನಮ್ಮ ಮನೆಯಲ್ಲಿ ನಾವಿದ್ದರೆ ಕಟ್ಟಾಕೊಂಡಿದ್ದೇವೆ ನಾವು ಮನೆಗೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳ್ತೇವೆ ನಾವು. ಹಾಗೆ ಇದು ಜೀವನ ಮನೆ. ಇಲ್ಲಿ ಈ ಮನೆಯನ್ನು ಅವನು ಕಟ್ಟಾಕೊಂಡಿದ್ದಾನೆ. ಈ ದೇಹಕ್ಕೂ ಆತ್ಮನಿಗೂ ಕಟ್ಟಿರುವ ಹಗ್ಗ ಯಾವುದು ಅಂದರೆ ಈ ಮೂರು ಗುಣಗಳು, ಸತ್ವಂ ರಜಃ ತಮ. ಸತ್ವಗುಣ ಇದ್ದರೆ ಸುಧಾ ಪಾಠ ಕೊಡ್ತೇವೆ, ರಜೋಗುಣ ಇದ್ದರೆ ತೂ ಕೊಡಿಸ್ತೇವೆ, ತಮೋಗುಣ ಇದ್ದರೆ ಬರೋದೇ ಇಲ್ಲ. ಹೀಗೆ ಈ ಗುಣಗಳ ಪ್ರಭಾವದಿಂದ ಇಲ್ಲಿ ಸುಖ ಸಿಗುತ್ತೆ ನಮಗೆ ಅನ್ನೋ ಆಸೆಯಿಂದ ಇದನ್ನು ಕಟ್ಟಾಕೊಂಡಿದ್ದೇವೆ. ನಮಗೆ ಕೈ ಬೇಕಪ್ಪ ಊಟ ಮಾಡಬೇಕು, ಕಾಲು ಬೇಕಪ್ಪ ನಡೀಬೇಕು. ಹೀಗೆ ಒಂದೊಂದರಿಂದ ಒಂದೊಂದು ಸುಖ ನಮಗೆ ಸಿಗ್ತದೆ. ಆದ್ದರಿಂದ ಇದು ನಮ್ಮದು, ನಮಗೆ ಬೇಕೇ ಬೇಕು, ಇದು ಇಲ್ಲದೆ ನಾನು ಸಾಧ್ಯ ಇಲ್ಲ ಇರೋದಕ್ಕೆ. ಇದು ಸತ್ವಾದಿ ಗುಣಗಳು ನಮ್ಮನ್ನು ಈ ದೇಹಕ್ಕೆ ಕಟ್ಟ ಹಾಕಿವೆ ಅಂತ. ಇದು ಗೀತೆಯ ಅರ್ಥ. ದೇಹೇ ಅವ್ಯಯಂ ದೇಹಿನಂ, ಈ ಮೂರು ಗುಣಗಳು ನಿಬದ್ಧನಂತಿ ಅಂತ. ಆದ್ದರಿಂದ ಎಷ್ಟೇ ಕಾಯಿಲೆ ಕಸಾಯಿ ಬರಲಿ, ಎಷ್ಟೇ ವಯಸ್ಸಾಗಲಿ, ಈ ಮನೆ ಬಿಟ್ಟೋಗ್ಲಿಕ್ಕೆ ಕೇಳಲ್ಲ ನಾವು. ಅಷ್ಟು ಗಟ್ಟಿಯ ನಂಟು ಹಾಕಿದೆ ಈ ತ್ರಿಗುಣಗಳು ನೋಡಿ. ಇಲ್ಲಿ ಹೇಳಿದ್ದು ಪ್ರಕೃತಿ ಅಂದರೆ ಜಡ ಪ್ರಕೃತಿ ಅಲ್ಲ ಹೇಳಿ ಹೇಳಕ್ಕೆ ಬರುತ್ತಾ? ಡೆಫಿನೇಷನ್ ಹೇಳಿ ಹೇಳಿದೆ ತ್ರಿಗುಣ. ಆದ್ದರಿಂದ ಇತಿಹಾಸದಲ್ಲಿ ಪ್ರಕೃತಿವಾಚಕವಾದ ಶಬ್ದ ಇದೆ ಅಂದರೆ ಎಲ್ಲೂ ಪ್ರಕೃತಿವಾಚಕವಾದ ಶಬ್ದ ಇಲ್ಲ ಅನ್ನೋ ಎರಡನೇ ಪಕ್ಷ ಸರಿಯಲ್ಲ. ಆದಿಪದೇನ ಭೂಮಿರಾಪೋ ನಲೋ ವಾಯು ಇತ್ಯಾದೇರ್ಗ್ರಹಣ ಇತ್ಯಾದಿ ವಾಕ್ಯ ಅಂದರು. ಭಗವದ್ಗೀತೆಯ ಒಂದು ವಾಕ್ಯ ಹೇಳಿ ಇತ್ಯಾದಿ, ಇನ್ನೊಂಥದ್ದಿದೆ ಯಾವುದದು? ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ
ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ. ಈ ದೇಹದಲ್ಲಿ ಭೂಮಿ, ಆಪಃ, ಅನಲಃ, ವಾಯು, ಖಂ, ಪಂಚಭೂತಗಳು, ಇಲ್ಲಿವರೆಗೆ ಪಂಚಭೂತಗಳಾಯಿತು. ಮನಃ ಬುದ್ಧಿ ಪರ್ಟಿಕ್ಯುಲರ್ ನಮ್ಮ ಅಸೆಟ್ಗಳದು, ಅದು ಇಲ್ಲದೆ ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಬುದ್ಧಿರೇವಚ, ಇದು ಈ ದೇಹದ ಘಟಕಗಳು ಅಂತ ಹೇಳುವ ಮೂಲಕ ಇಲ್ಲೂ ಕೂಡ ಪ್ರಕೃತಿ ಕಾರ್ಯಗಳ ಮಯವಾಗಿದೆ ಈ ದೇಹ ಅಂತ ಹೇಳುವ ಮುಖರ ಪ್ರತಿಪದ್ಯ ಇತ್ಯಾದಿ ವಾಕ್ಯ ಪ್ರತಿಪಾದ್ಯೇನ ತ್ರಿಗುಣತ್ವಾದಿನಾರೂಪೇಣ ಉಪೇತಸ್ಯ ಪ್ರಧಾನಸ್ಯ ಸಂಗ್ರಹಾತ್ ಇತಿ ಭಾವಃ. ಆದ್ದರಿಂದ ಗುಣಗಳನ್ನು, ಪ್ರಕೃತಿಯ ತ್ರಿಗುಣಗಳನ್ನು ಹೇಳಿ ಆ ಪ್ರಕೃತಿವಾಚಕ ಶಬ್ದವನ್ನು ಹೇಳಿದ್ರಿಂದ ಪ್ರಕೃತಿವಾಚಕ ಶಬ್ದನೇ ಇಲ್ಲ ವೇದ ಇತಿಹಾಸಗಳಲ್ಲಿ ಅಂತ ಹೇಳಬೇಡ್ರಿ, ಮುಗೀತಲ್ಲಿ. ಇನ್ನು ನೆಕ್ಸ್ಟು ಆಚಾರ್ಯರ ವಾಕ್ಯಕ್ಕೆ ಅರ್ಥ ಹೇಳಿ ಮುಗಿಸಿದರು. ಇನ್ನು ಟೀಕಾಚಾರ್ಯರು ಕೆಲವು ಕುಸುರಿ ಕೆಲಸ ಮಾಡ್ತಾರೆ ನೋಡ್ರಿ. ಕಿಂಚ ಅವ್ಯಕ್ತಾತ್ ಪುರುಷ ಪರಃ ಇತಿ ಅವ್ಯಕ್ತಶಬ್ದವಾಚ್ಯಂ ನಚೇತ್ ಪ್ರಧಾನಂ ತರ್ಹಿ ತದ್ವಾಚ್ಯಂ ವಾಚ್ಯಂ. ನೋಡಿ ಎಂಥ ಸೆಂಟೆನ್ಸ್ ಇದು ಅಂತ. ಇವಾಗ ಪರ್ಟಿಕ್ಯುಲರ್ ತಗೊಂಡ್ರು, ಬೇರೆ ಕಡೆ ಇರಲಪ್ಪ. ಈವಾಗ ಡಿಸ್ಪ್ಯೂಟೆಡ್ ವಾಕ್ಯ ಯಾವುದು ಹೇಳಿ? ಅವ್ಯಕ್ತಾತ್ ಪುರುಷ ಪರಃ, ಮಹತ ಪರಂ ಅವ್ಯಕ್ತಂ, ಅವ್ಯಕ್ತಾತ್ ಪುರುಷ ಪರಃ. ಇಲ್ಲಿ ಅವ್ಯಕ್ತ ಅನ್ನೋ ಶಬ್ದ ಪ್ರಕೃತಿಗೆ ವಾಚಕ ಅಲ್ಲ ಅಂತ ನೀನು ಈ ಸೂತ್ರದ ಅರ್ಥ ಹೇಳಿದ್ದಿ. ಈ ಅವ್ಯಕ್ತ ಶಬ್ದ ಪ್ರಕೃತಿಗೆ ವಾಚಕ ಅಲ್ಲ ಅಂತ ಒಪ್ಪಣ. ಹಾಗಾದರೆ ಅದರ ಅರ್ಥ ಏನು ಹೇಳು? ನೋಡಿ, ಅರ್ಥ ಏನು ಹೇಳು ಅಂತ ಸುಲಭ. ಟೀಕಾಚಾರ್ಯ ಹೇಳಿದ್ದು ತದ್ವಾಚ್ಯಂ ವಾಚ್ಯಂ ಅಂದರೆ ಅವ್ಯಕ್ತ ಶಬ್ದದಿಂದ ವಾಚ್ಯವಾದ ಅಂದರೆ ಅರ್ಥ, ವಾಚ್ಯವಾದ ಒಂದು ವಸ್ತುವನ್ನು ವಾಚ್ಯಂ ಅಂದರೆ ಹೇಳಬೇಕು ನೀನು. ಇದು ಅಲ್ಲ ಅಂದರೆ ಬೇರೆ ಇನ್ನೇನಾದರೂ ಹೇಳಬೇಕಲ್ಲ, ನೀನು ಏನು ಹೇಳ್ತೀಯ? ಇದು ಟೀಕಾಚಾರ ಕೇಳಿದರು. ಇದು ಆಚಾರ್ಯರ ಭಾಷ್ಯದಲ್ಲಿ ಇಲ್ಲ, ಟೀಕಾಚಾರ ಕ್ವಶನ್ ಮಾಡಿದರು. ಅದಕ್ಕೆ ಅವನ ಆನ್ಸರ್ ಹೇಳಬೇಕು. ಇವಾಗ ಮುಂದೆ ಹೇಳ್ತಾನೆ ನೋಡಿ. ನನು ಅತ್ರ ಸೂತ್ರಕೃತೈವ ಉಕ್ತಂ ಶರೀರರೂಪಕ ವಿನ್ಯಸ್ತ ಗೃಹೀತೇ ಇತಿ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇತಿ ಪ್ರಾಕ್ ಯತ್ ಶರೀರಂ ರಥರೂಪಕತಯ ವಿನ್ಯಸ್ತಂ ತತ್ ಅತ್ರ ಅವ್ಯಕ್ತಶಬ್ದೇನ ಗೃಹ್ಯತೆ ಪ್ರಕರಣಾತ್ ಪರಿಶೇಷಾಚ. ನಾವು ಅವನಿಗೆ ಕ್ವಶನ್ ಮಾಡಿದ್ವಿ, ಅವ್ಯಕ್ತ ಶಬ್ದಕ್ಕೆ ಏನರ್ಥ ಹೇಳು ಹಾಗಾದರೆ ಅಂತ. ನಾನೇ ಯಾಕ್ರೆ ಹೇಳಬೇಕು, ಸೂತ್ರಕಾರರೇ ಹೇಳಿದ್ದಾರೆ ಅಂತ. ನಾನು ಹೇಳೋದು ಬೇಡ, ಸೂತ್ರಕಾರರೇ ಅವ್ಯಕ್ತ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ನೋಡಿ. ಆನುಮಾನಿಕಮಪ್ಪೇಕೇಶಾಮಿತಿ ಚೇನ್ನ, ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿಯ ಅರ್ಥ ಅಂದರೆ ಅಲ್ಲ. ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ, ಈ ಪೋರ್ಷನ್ ಅವ್ಯಕ್ತ ಶಬ್ದಕ್ಕೆ ಏನರ್ಥ ಅಂತ ಸೂತ್ರಕಾರರು ಹೇಳಿದ್ದಾರೆ. ಶರೀರ ರೂಪಕ, ನಾನು ನಿನ್ನೆ ಹೇಳಿದೆ ನೋಡ್ರಿ, ಈ ಉಪನಿಷತ್ತಿನ ಎರಡನೇ ಅಧ್ಯಾಯದ ಆರಂಭದಲ್ಲಿ ಒಂದು ರೂಪಕ ಇದೆ. ಏನು? ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ. ಶರೀರವನ್ನು ರೂಪಕವಾಗಿ ಕೊಟ್ಟಿದ್ದಾರೆ. ಶರೀರವನ್ನು ಏನಾಗಿ ಹೇಳಿದ್ದಾರೆ ಈ ವಾಕ್ಯದಲ್ಲಿ? ರಥ. ಇದನ್ನು ರೂಪಕಾಲಂಕಾರ ಅಂತ ಕರೀತಾರೆ. ಒಂದಕ್ಕೆ ಚ
ಚಂದ್ರಮೇವ ಮುಖಂ ಅಂದರೆ ರೂಪಕಾಲಂಕಾರ, ಶರೀರವೇ ರಥ ರೂಪಕಾಲಂಕಾರ, ಆತ್ಮನೇ ರಥಿಕ ರೂಪಕಾಲಂಕಾರ. ಈ ರೂಪಕಾಲಂಕಾರದಲ್ಲಿ ಶರೀರ ರೂಪಕ ವಿನ್ಯಸ್ತ, ಶರೀರ ರೂಪಕವಾಗಿ ಪ್ರಸ್ತುತವಾದ ಯಾವುದು? ಈ ಶರೀರವನ್ನು ಗೃಹೀತೇಹಿ, ಅವ್ಯಕ್ತ ಶಬ್ದವು ಗ್ರಹಣ ಮಾಡಿದೆ ಅಂತ. ಹಾಗಾದರೆ ಅವ್ಯಕ್ತ ಶಬ್ದಕ್ಕೇನರ್ಥ ಅಂತ ಹೇಳಿದರೆ ಸೂತ್ರಕಾರರು, ಶರೀರ ಆರಂಭದಲ್ಲಿ ಪ್ರಸ್ತುತವಾದ ರೂಪಕಾಲಂಕಾರದಲ್ಲಿ ಏನು ಶರೀರದ ಉಲ್ಲೇಖ ಇದೆಯೋ, ಮಧ್ಯದಲ್ಲಿರುವ ಅವ್ಯಕ್ತಾತ್ ಪುರುಷ ಪರಹ ಎಂಬ ವಾಕ್ಯದಲ್ಲಿ ಅವ್ಯಕ್ತ ಶಬ್ದದಿಂದ ಅದನ್ನು ತಗೊಳ್ತೀವಿ. ಅಲ್ಲಿಗೆ ಅವ್ಯಕ್ತ ಅಂದರೆ ಶರೀರ ಅಂತ ಅರ್ಥ. ಅವ್ಯಕ್ತಾತ್ ಪುರುಷ ಪರಹ ಅಂದರೆ ಶರೀರಕ್ಕಿಂತ ಶ್ರೇಷ್ಠನಾದವನು ಶರೀರದ ಒಳಗಡೆ ಕೂತಿರುವ ಜೀವ, ಈ ಅರ್ಥ ಅದಕ್ಕೆ ಸೂತ್ರಕಾರರೇ ಹೇಳಿದ್ದಾರೆ ಅಂತ. ಇದು ಅವನ ಆನ್ಸರ್, ಇದು ಸೂತ್ರಕ್ಕೆ ಅರ್ಥ ಹೇಳಿದ್ದಾನೆ. ಅಲ್ಲಿಗೆ ನಮ್ಮ ಪ್ರಶ್ನೆಗೆ ಆನ್ಸರ್ ಕೊಟ್ಟ ಟೀಕಾಚಾರ್ಯ. ಏನು ಕೇಳಿದರು? ಅವ್ಯಕ್ತ ಶಬ್ದಕ್ಕೆ ಪ್ರಧಾನವು ಅರ್ಥ ಅಲ್ಲ ಅಂದರೆ ಮತ್ತೇನು ಅರ್ಥ? ಸೂತ್ರಕಾರರೇ ಹೇಳಿದ್ದಾರೆ ಶರೀರ ಅರ್ಥ. ಅಲ್ಲಿಗೆ ಇಲ್ಲಿರುವ ಅವ್ಯಕ್ತ ಶಬ್ದವು ಪ್ರಧಾನ ವಾಚಕ ಅಲ್ಲ, ಶರೀರ ವಾಚಕ. ಇವಿಷ್ಟು ಆನ್ಸರ್ ಆಯಿತು. ಇದಕ್ಕೆ ಟೀಕಾಚಾರ್ಯರು ಕಾಮೆಂಟ್ ಮಾಡಬೇಕೇನು ಇದಕ್ಕೆ? ನೈವಂ ಸೂತ್ರಕೃದಾಹ ತಥಾತ್ವೇಹಿ ರೂಪಕವಿನ್ಯಸ್ತ ಶರೀರಗೃಹೀತೇಹಿ ಇತ್ಯವಕ್ಷ್ಯತ. ನೈವಂ ಸೂತ್ರಕೃದಾಹ. ನೋಡಿ, ಅವನೇನು ಆನ್ಸರ್ ಕೊಟ್ಟ ಅಂದರೆ ಸೂತ್ರಕಾರೇಣೈವ ಉಕ್ತಂ. ಅವ್ಯಕ್ತ ಶಬ್ದಕ್ಕೆ ಏನರ್ಥ ಅಂತ, ಶರೀರ ಅರ್ಥ ಅಂತ ಸೂತ್ರಕಾರರೇ ಹೇಳಿದ್ದಾರೆ. ನೈವಂ ಸೂತ್ರಕೃದಾಹ ಅಂದರೆ ಸೂತ್ರಕಾರರು ಹೀಗೆ ಹೇಳಲಿಲ್ಲ. ಸೂತ್ರಕಾರರಿಗೆ ಒಂದು ವೇಳೆ ಅಲ್ಲಿ ರೂಪಕಾಲಂಕಾರದಲ್ಲಿ ಹೇಳಿದ ಶರೀರವನ್ನು ತಗೊಳ್ಬೇಕು ಅಂತ ಅರ್ಥ ಇದ್ದರೆ ಸೂತ್ರದ ಶಬ್ದ ಬೇರೆ ಆಡಬೇಕಾಗಿತ್ತು ಅವರು. ನೋಡಿ, ಇದು ಸೂತ್ರದ ವಿಮರ್ಶೆ. ಅಂದರೆ ಸೂತ್ರದಲ್ಲಿ ಏನು ಶಬ್ದ ಇದೆ ಅಂದರೆ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹಿ. ನೋಡಿ, ಗೃಹೀತೇಹಿ ಅಂದರೆ ಗ್ರಹಣ ಮಾಡಿದೆ, ಮಾಡಿದೆ. ಯಾವ ಶಬ್ದವು ಗ್ರಹಣ ಮಾಡಿದೆ? ಅವ್ಯಕ್ತ ಎಂಬ ಶಬ್ದವು ಗ್ರಹಣ ಮಾಡಿದೆ. ಯಾವುದನ್ನು ಗ್ರಹಣ ಮಾಡಿದೆ? ಶರೀರವನ್ನು. ಅಲ್ಲಿಗೆ ಶರೀರ ವಿಶೇಷ. ಆ ಶರೀರ ಏನಾಗಿದೆ? ರೂಪಕ ವಿನ್ಯಸ್ತ, ಆರಂಭದಲ್ಲಿ ರೂಪಕವಾಗಿ ಪ್ರಸ್ತುತವಾಗಿದೆ. ಹಾಗಾದರೆ ರೂಪಕ ವಿನ್ಯಸ್ತ ಅನ್ನೋದು ಅಡ್ಜೆಕ್ಟಿವ್, ಶರೀರ ಅನ್ನೋದೇನು? ವಿಶೇಷ ನೌನ್. ಅಂದರೆ ಸಂಸ್ಕೃತದಲ್ಲಿ ಹೇಳೋದಾದರೆ ಶರೀರ ವಿಶೇಷ ರೂಪಕ ವಿನ್ಯಸ್ತ, ಇದೇನು? ವಿಶೇಷಣ. ಯಾಕೆಂದರೆ ಆರಂಭದಲ್ಲಿ ರೂಪಕವಾಗಿ ಹೇಳಲ್ಪಟ್ಟ ಶರೀರವನ್ನು ಅವ್ಯಕ್ತ ಶಬ್ದದಿಂದ ಗ್ರಹಣೆ ಮಾಡಲಾಗಿದೆ. ಸರಿದಾನೆ? ಹಾಗಾದರೆ ಏನು ಶಬ್ದ ಇರಬೇಕು ಸೂತ್ರದಲ್ಲಿ? ರೂಪಕ ವಿನ್ಯಸ್ತ ಶರೀರ ಗೃಹೀತೇ. ಕರೆಕ್ಟ್ ತಾನೆ. ರೂಪಕದಲ್ಲಿ, ಆರಂಭದ ರೂಪಕದಲ್ಲಿ ವಿನ್ಯಸ್ತ ಹೇಳಲ್ಪಟ್ಟ ಶರೀರವನ್ನು ಅವ್ಯಕ್ತ ಶಬ್ದದಿಂದ ಹೇಳಲಾಗಿದೆ. ಸೂತ್ರದಲ್ಲಿ ಹೀಗಿದೆಯಾ ಶಬ್ದ? ಶರೀರ ರೂಪಕ ವಿನ್ಯಸ್ತ ಗೃಹೀತೇ. ಅದಕ್ಕೆ ವಿರುದ್ಧವಾಗಿದೆ ನೋಡ್ರಿ. ನೋಡಿ, ಬಿಳಿಯಾದ ನಾನು ಅಂತ ನಾನು ಹೇಳ್ಕೋಬೇಕು. ನಾನು ಬಿಳಿಯಾದ ಹೇಳ್ತೇನ, ಏನಾಗಬೇಕು? ಯಾವತ್ತು? ವಿಶೇಷಣ ಮೊದಲು. ಪರಿಮಳದ ಹೂವು, ಹೂವು ಪರಿಮಳದ. ಹಾಗೆ ಇಲ್ಲಿ ವಿಶೇಷ ಯಾವುದು? ಶರೀರ. ವಿಶೇಷಣ ಯಾವುದು? ರೂಪಕ ವಿನ್ಯಸ್ತ. ಹಾಗಾದರೆ ಸೂತ್ರಕಾರರಿಗೆ ನೀನು ಹೇಳಿದ ಅಭಿಪ್ರಾಯ ಇದ್ದರೆ ರೂಪಕ ವಿನ್ಯಸ್ತವಾದ ಶರೀರ ಗೃಹೀತೇ ಅಂತ ಹೇಳಬೇಕಾಗಿತ್ತು. ಶರೀರ ರೂಪಕ ವಿನ್ಯಸ್ತ ತಪ್ಪು. ಆದ್ದರಿಂದ ಸೂತ್ರಕಾರರಿಗೆ ಈ ಶಬ್ದವನ್ನು ನೋಡಿದಾಗ ನೀನು ಹೇಳಿದ ಅರ್ಥ ವಿವಕ್ಷಿತ ಅಲ್ಲ. ನಮ್ಮಲ್ಲಿ ಏನರ್ಥ ಅಂದರೆ,
ಶರೀರ ರೂಪಕ ವಿನ್ಯಸ್ತ ಗೃಹೀತೇಹಿ. ದೇವರಿಗೆ ಇದು ಶರೀರ. ಇದು ಶರೀರ ಅಂದರೆ ಯ ಪೃಥಿವ್ಯಾಂ ಯ ಅಂತರಿಕ್ಷೇ ಅಂತ ಇಲ್ಲಿ ಪ್ರಸ್ತುತವಾಗಿದೆ. ಈ ಜಗತ್ತೆಲ್ಲವೂ ದೇವರಿಗೆ ಶರೀರ. ಶರೀರ ರೂಪಕ ಜಗತ್ತು ಕಾಯಕೆ ಜಗತ್ತು ಅವನ ಶರೀರಕ್ಕ ಶರೀರ ಅಲ್ಲ. ಶರೀರ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲ ನೋಡ್ರಿ. ಇದು ನಮ್ಮ ಶರೀರ ಅಲ್ವಾ? ಇದು ನಮ್ಮ ಅಷ್ಟೇ, ಶರೀರ ಅಲ್ಲ ಅಲ್ವಾ? ಇದು ನಮ್ಮ ಶರೀರ. ಯಾಕೆ ಶರೀರ? ಇದಕ್ಕೆ ಹೀಗನ್ನಿ, ಕಣ್ಣಲ್ಲಿ ನೀರು ಬರುತ್ತೆ. ಈ ಪುಸ್ತಕ ಹೀಗನ್ರಿ, ಏನು ಬರಲ್ಲ. ಅಲ್ಲಿಗೆ ಇದು ನಮ್ಮ ಶರೀರ. ದೇವರಿಗೆ ಈ ಪ್ರಪಂಚ ಎಲ್ಲ ಶರೀರ. ದೇವ್ರ ಮೇಲೆ ಸಿಟ್ಟು ಬಂತು, ಈ ಪುಸ್ತಕಕ್ಕೆ ಪಠಾರ ಹೊಡೀರಿ, ದೇವರಿಗೆ ನೋವಾಗಲ್ಲ, ನಿಮ್ಮ ಕೈಗೆ ನೋವಾಗೋದು ಅಷ್ಟೇ. ಒಂದು ವೇಳೆ ದೇವರಿಗೆ ಇದು ಶರೀರ ಆದರೆ ನಮ್ಮ ಶರೀರಕ್ಕೆ ಜಿಗಿಟಿದ್ರೆ ಹೇಗೆ ನೋವಾಗುತ್ತೋ ದೇವರಿಗೂ ನೋವಾಗಬೇಕಾಗಿತ್ತು. ಆಗತ್ತಾ? ಆಗಲ್ಲ. ಅಲ್ಲಿಗೆ ಇದು ಶರೀರ ಅಲ್ಲ, ಶರೀರಕ್ಕ. ಕ ಅಂದರೆ ಕುಸಿತ ಅಂತ ಅರ್ಥ. ಶರೀರದಂತೆ ಇದೆ. ಬಾಡಿಗೆ ಮನೆಯಲ್ಲಿದ್ದರೆ ನಮ್ಮನೆ ರಾಜಾಜನಗರದ 4ನೇ ಬ್ಯಾಕ್ಲಲ್ಲಿ ಇದೆ ಅಂತೀರಿ. ನಮ್ಮನೆ ಅಂತ ಓನರ್ ಕೇಳಿದರೆ ಓಡಿಸ್ಬಿಟ್ಟ ನಾವು ನಿಮ್ಮನೆ. ಅದು ಮನೆಯಂತೆ ಅಂತ ಹೇಳಲ್ವಾ? ಹಾಗೆ ಈ ಜಗತ್ತು ಪರಮಾತ್ಮನಿಗೆ ಶರೀರದಂತೆ, ವಸ್ತುವಸ್ತು ಶರೀರ ಅಲ್ಲ. ಇದಕ್ಕೋಸ್ಕರ ಶರೀರ ರೂಪಕ, ಶರೀರದಂತಿರುವ ಇಲ್ಲಿ ವಿನ್ಯಸ್ತ ಅಂತರ್ಗತನಾದ ಪರಮಾತ್ಮನನ್ನು ಗೃಹೀತೇ. ಇದು ನಮ್ಮ ಅರ್ಥ. ಇಲ್ಲಿ ಅಕ್ಕ ಅನ್ನೋದಕ್ಕೆ ಅರ್ಥ ಇದೆ ನೋಡ್ರಿ. ಅವರಲ್ಲಿ ರೂಪಕ ವಿನ್ಯಸ್ತ ಅಂತ ಶಬ್ದ ಆಚೀಚೆ ಆಗಬೇಕು ಹೊರತು ಶರೀರ ರೂಪಕ ಅನ್ನೋ ಶಬ್ದ ಒಗ್ಗಲ್ಲ ಅಂದರು. ಇಟ್ಟಿ ಕಾಕಿಪಾದ್ರು ಮಾಡಿರುವ ವಿಮರ್ಶೆ ಇದು. ಯದ್ಯಪಿ ಇದಂ ಶರೀರಂ, ಸಾರಿ 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 ಸಾರಿ, ಅಸ್ತುವಾ ಕಥಂಚಿತ್ ವಿಶೇಷಣಸ್ಯ ಪರನಿಪಾತಃ ಇದಂತು ವಕ್ತವ್ಯಂ ಕಥಂ ಅವ್ಯಕ್ತಶಬ್ದೇನ ಶರೀರಂ ಉಚ್ಯತೆ ಇತಿ ನಹಿ ಏಷಾ ರೂಢಿಃ ನಾಪಿ ಯೋಗಸ್ಸಂಭವತಿ ಶರೀರಸ್ಯ ವ್ಯಕ್ತತ್ವಾತ್. ಇನ್ನು ನಿಮ್ಮ ಕಾಮೆಂಟ್ ಏನು ಅಂದರೆ ವಿಶೇಷಣ ಮೊದಲು ಬರಬೇಕು, ಶರೀರ ಶಬ್ದ ವಿಶೇಷ ಆಮೇಲೆ ಬರಬೇಕು ಅಂತ. ಆದರೆ ಇದಕ್ಕೆ ಪಾಣಿನಿ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾನೆ. ಅವಂದು ಇಲ್ಲಿ ನೋಡಿ, ಶರೀರ ರೂಪಕ ವಿನ್ಯಸ್ತ ಸಮಸ್ತ ಪದ ಅದು, ಆಯಿತಾ? ನೀಲಂ ಸರೋಜಂ ವ್ಯಸ್ತ, ನೀಲ ಸರೋಜಂ ಸಮಸ್ತ. ಹಾಗೆ ಇಲ್ಲಿ ಸಮಸ್ತ ಪದ ಇದೆ. ಇಲ್ಲಿ ಪಾಣಿನಿ ಒಂದು ಚಾಯ್ಸ್ ಕೊಟ್ಟಿದ್ದಾನೆ ನಿಮಗೆ, ವಿಶೇಷಣವನ್ನು ಈ ಕಡೆಯೂ ಹಾಕ್ಬೋದು ಈ ಕಡೆಯೂ ಹಾಕ್ಬೋದು ಅಂತ ಅವನೊಂದು ಚಾಯ್ಸ್ ಇದೆ. ಸೊ ಶರೀರ ಅನ್ನೋದು ವಿಶೇಷ, ರೂಪಕ ವಿನ್ಯಸ್ತ ಅನ್ನೋದು ವಿಶೇಷಣ, ಅದನ್ನು ಇಲ್ಲೂ ಹಾಕ್ಬೋದು ಇಲ್ಲೂ ಹಾಕ್ಬೋದು. ಸೂತ್ರಕಾರರು ಈ ಚಾಯ್ಸ್ ಇಟ್ಕೊಂಡು ಶರೀರ ರೂಪಕ ವಿನ್ಯಸ್ತ ಈ ಸಮಾಧಾನ ಹೇಳುತ್ತಿ ಅಂತಾದರೆ ಆಯ್ತಪ್ಪ ಆಗಲಿ. ಹಾಗಾದರೆ ಅವ್ಯಕ್ತಾತ್ ಪುರುಷ ಪರಹ ಅಂತ ಕಾಟಕ ವಾಕ್ಯದಲ್ಲಿ ಅವ್ಯಕ್ತ ಶಬ್ದಕ್ಕೆ ಏನರ್ಥ ಹೇಳ್ತಿ? ಸೂತ್ರಕಾರ ಏನರ್ಥ ಹೇಳಿದ್ದಾರೆ? ಅವ್ಯಕ್ತ ಅಂದರೆ ಶರೀರ, ಈ ಶರೀರ. ಅವ್ಯಕ್ತ ಅನ್ನೋ ಶಬ್ದವು ಈ ಶಬ್ದಕ್ಕೆ ರೂಢನೋ ಯೌಗಿಕನೋ? ನಿಮಗಿವಾಗ ರೂಢ ಯೋಗದ ಪರಿಚಯ ಬಂದಿದೆ. ಇದು ರೂಢನೋ? ಅವ್ಯಕ್ತ ಶಬ್ದವು ಶರೀರಕ್ಕೆ ರೂಢನೋ? ಹೌದೋ ಹೇಳಿ. ಅಲ್ಲ. ಯಾಕೆಂದರೆ ಶರೀರವನ್ನು ಯಾರೂ ಕೂಡ ಶರೀರ ಅಂತ ಕರೀತಾರೆ ಹೊರತು, ದೇಹ ಅಂತ ಕರೀತಾರೆ ಹೊರತು, ಬಾಡಿ ಅಂತ ಕರೀತಾರೆ ಹೊರತು, ಅವ್ಯಕ್ತ ಅಂತ ಯಾರೂ ಕರೆಯಲ್ಲ. ರೂಢ ಅಲ್ಲ. ರೂಢ ಅಂದರೆ ಬಹುಳ ಪ್ರಯೋಗ, ಬಹಳಷ್ಟು ಜನ ಅದನ್ನು ಪ್ರಯೋಗ ಮಾಡಬೇಕು, ಯಾರೂ ಮಾಡಲ್ಲ. ಇನ್ನು ಯೋಗ ಅನ್ನಬೇಕು. ಯೋಗ ಅಂದರೆ ಏನು? ಎಟಿಮಾಲಜಿ. ಅವ್ಯಕ್ತ ನ ವ್ಯಕ್ತಂ ಅವ್ಯಕ್ತಂ, ಇದು ಯೋಗ. ಏನರ್ಥ? ಹಾಂ, ಕಾಣದೇ ಇರೋದು. ಹೌದಾ?
ಕಾಣದೇ ಇರೋದಾ ಇದು? ಅಯ್ಯೋ, ನಮ್ಗೆ ಕಾಣೋದೇ ಬಾಡಿ, ಒಳಗಡೆ ಆತ್ಮ ಕಾಣಿಸಲ್ಲ ಅಷ್ಟೆ. ಸೊ ಯೋಗಾರ್ಥ ಹೇಳ್ತೇವೆ. ಹಾಂ, ಏನಿಡೆ? ಹಾಂ, ಒಂದು ಪದ ಆಗಿದೆ, ಸಮಸ್ತ ಪದ ಆಗಿದೆ. ನಂಜಿನಲ್ಲಿ ನವ್ಯಕ್ತಂ ಎಂಬಲ್ಲಿ ನು ಹೋಯಿ ಆ ಉಳಿದಿದೆ, ಅವ್ಯಕ್ತ. ಅಲ್ಲಿಗೆ ಯೋಗಾರ್ಥದಲ್ಲೂ ಈ ಶರೀರವು ಅವ್ಯಕ್ತ ಶಬ್ದದ ಅರ್ಥ ಆಗೋದಿಲ್ಲ. ಹಾಗಾದರೆ ಮಹತಃಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಪರ, ಮಧ್ಯದಲ್ಲಿರುವ ಅವ್ಯಕ್ತ ಶಬ್ದ ಶರೀರ ವಾಚಕ ಅಂತ ಸೂತ್ರಕಾರರು ಹೇಳಿಬಿಟ್ರೆ ನಾವೆಲ್ಲ ಒಪ್ಪಿರ್ತೀವ? ಆಗಲ್ಲ. ಯೋಗನ ರೂಢನೋ ಹೇಳೋದು ಅಲ್ಲ. ಅದು ಆ ಪ್ಯಾರದ ಅರ್ಥ. ಅತ್ರ ವಕ್ತವ್ಯಂ, ಅಲ್ಲ, ಸರಿ ಸರಿ, ನಾನು ಪರಿಹೃತಂ ಏತತ್ ಸೂತ್ರಕಾರೇಣ ಸೂಕ್ಷ್ಮಂತು ತದರ್ಹತ್ವಾತ್ ಇತಿ ಯದ್ಯಪಿ ಇದಂ ಶರೀರಂ ವ್ಯಕ್ತಂ ತಥಾಪಿ ಅಸ್ಯ ಯನ್ಮೂಲಂ ಉಪಾದಾನಂ ತೇಜಃ ಅಪ್. ಶಾಖೆ ಸಿಕ್ಕಲಿಲ್ವಾ? ಉಪಾದಾನ ಕಾರಣಂ ತೇಜಃ ಅಪ್ ಅನ್ನಲಕ್ಷಣ ಭೂತಸೂಕ್ಷ್ಮಂ ತತ್ ತಾವತ್ ಅವ್ಯಕ್ತಂ ಅನಾದೇಹೆ ತಸ್ಯ ಸೂಕ್ಷ್ಮಸ್ಯ ಅವ್ಯಕ್ತತಾ ಅರ್ಹತ್ವಾತ್ ಕಾರ್ಯಕಾರಣಶಬ್ದಾಶ್ಚ ಸಂಕೀರ್ಯಂತೆ ಗೋಭಿಶ್ರೀಣೀತ ಮತ್ಸರಂ ಇತಿ ಯಥಾ. ಇವಾಗ ಅವನಿಗೇನು ಕ್ವಶನ್ ಮಾಡಿದಿರಿ, ಅವ್ಯಕ್ತ ಶಬ್ದಕ್ಕೆ ಈ ದೇಹ ಹೇಗೆ ಅರ್ಥ ಆಗೋದು? ನನಗೆ ಕೇಳಬೇಡ್ರಿ, ಸೂತ್ರಕಾರರೇ ಹೇಳಿದ್ದಾರೆ ಆನ್ಸರು ಅಂತ. ಸೂತ್ರಕಾರೇಣ ಉತ್ತಮ. ಈ ಅಧಿಕರಣದ ಎರಡನೇ ಸೂತ್ರ ಸೂಕ್ಷ್ಮಂತು ತತ್ ಅರ್ಹತ್ವಾತ್. ಈ ದೇಹವನ್ನು ಅವ್ಯಕ್ತ ಅಂತ ಹೇಗೆ ಕರೆಯೋದು? ಸೂತ್ರಕಾರರು ಉತ್ತರ ಹೇಳಿದರು, ಇದು ಸೂಕ್ಷ್ಮ, ಆದ್ದರಿಂದ ಅವ್ಯಕ್ತ ಎಂಬ ಶಬ್ದದಿಂದ ವಾಚ್ಯವಾಗಲಿಕ್ಕೆ ಅರ್ಹವಾಗಿದೆ. ಸೂಕ್ಷ್ಮಂತು ತತ್, ತತ್ ಅಂದರೆ ಆ ಶರೀರವು ಸೂಕ್ಷ್ಮ, ಆದ್ದರಿಂದ ಅರ್ಹತ್ವಾತ್ ಅವ್ಯಕ್ತ ಎಂಬ ಶಬ್ದವನ್ನು ಹೇಳೋದಕ್ಕೆ ಅರ್ಹವಾಗಿದೆ ಸೂತ್ರದ ಅರ್ಥ. ನೋಡಿ, ಸೂತ್ರಕಾರರು ನನಗೆ ಯಾಕೆ ಹೇಳ್ತೀರಿ ಕ್ವಶನ್ ಅಂತ. ಇದಕ್ಕೆ ಇಂಟರ್ಪ್ರಿಟೇಷನ್ ಕೊಡ್ತಾನೆ. ಅವ್ಯಕ್ತ ಶಬ್ದ ವಾಕ್ ಹೇಳಲಿಕ್ಕೆ ಇದು ಅರ್ಹವಾಗಿದೆಯಾ? ಹೌದು ಅಂದರು ಸೂತ್ರಕಾರರು. ಸೂಕ್ಷ್ಮ ಆಗಿದೆ ಇದು ಅಂತ. ಇದು ಸೂಕ್ಷ್ಮನೋ ಸ್ಥೂಲನೋ? ಸ್ಥೂಲ. ಸೂಕ್ಷ್ಮ ಅಂದರೆ ಹೇಗೆ? ಇದು ಪ್ರಶ್ನೆ ಬಂತು. ಅದಕ್ಕೆ ಅವನೇ ಆನ್ಸರ್ ಕೊಟ್ಟಿದ್ದಾನೆ ನೋಡಿ. ಅವನು ಸೂತ್ರಕ್ಕೆ ಏನು ಬೇಕೋ ಅವೆಲ್ಲ ಫೀಡ್ ಮಾಡ್ತಾನೆ ಅವನು. ಸೂಕ್ಷ್ಮ ಅಂದರೆ ಇದು ಸೂಕ್ಷ್ಮ ಅಲ್ಲ, ಇದರ ಅಪ್ಪ ಸೂಕ್ಷ್ಮ. ಇದರ ಅಪ್ಪ ಜನಕ. ಯಾವುದು ಇದರ ಜನಕ? ಇದು ಪಂಚಭೌತಿಕ ಶರೀರ. ಅದರಲ್ಲಿ ತೇಜೋ ಅಪ್ ಅನ್ನ. ತೇಜ ಅಂದರೆ ಬೆಂಕಿ, ಅಪ್ ಅಂದರೆ ನೀರು, ಅನ್ನ ಅಂದರೆ ಪೃಥ್ವಿ. ಈ ಮೂರರಿಂದ ಈ ಶರೀರ ಹುಟ್ಟಿದೆ. ಈ ಮೂರಕ್ಕೆ ಭೂತ ಸೂಕ್ಷ್ಮಗಳು ಅಂತ ಹೆಸರು. ನೋಡಿ, ಸೂಕ್ಷ್ಮಂ ಅದು ಕಣ್ಣಿಗೆ ಕಾಣುತ್ತಾ? ಆದ್ದರಿಂದ ಇದನ್ನು ಅವ್ಯಕ್ತ ಅಂತ ಕರೆದಿದ್ದಾರೆ. ಅಂದರೆ ನಮ್ಮಪ್ಪ ತೆಂಗಿನಕಾಯಿ ಬೆಳೆದಿದ್ದರಿಂದ ತೆಂಗಿನಕಾಯಿ ಹರಿದಾಸ ಭಟ್ರು ಅಂತ ಹೇಳ್ತೀವಲ್ಲ, ಹಾಗೆ ತೆಂಗಿನಕಾಯಿ ಅವರು ಹೆಸರು ನನಗೆ. ಹಾಗೆ ಸೂಕ್ಷ್ಮ ಯಾವುದು? ಈ ಸ್ಥೂಲ ಶರೀರಕ್ಕೆ ಕಾರಣವಾದ ಭೂತ ಸೂಕ್ಷ್ಮಗಳು. ಅದು ಸೂಕ್ಷ್ಮ ಆದ್ದರಿಂದ ಅದರ ಕಾರ್ಯವಾದ ಇದನ್ನೇನು ಅಂತ ಹೇಳ್ತಾರೆ? ಅವ್ಯಕ್ತ ಅಂತ ಹೇಳ್ತಾರೆ. ಅದು ಅವ್ಯಕ್ತ ತಾನೇ, ಆದ್ದರಿಂದ ಇದು ಅವ್ಯಕ್ತ ಅಂತ. ಹೀಗೆ ಅಪ್ಪ ವಿದ್ವಾಂಸ ತಾನೇ, ಮಗ ದೊಡ್ಡನಾದರೂ ವಿದ್ವಾಂಸ, ವಿದ್ವಾನ್ ರಾಮಾಚಾರ್ಯ ಅಂತ. ಹೀಗೆ ಅಂತ ತೇಜೋ ಅಪ್ ಅನ್ನ, ಅನ್ನ ಅಂದರೆ ಪೃಥ್ವಿ ಅನ್ನ ಅಂದರೆ. ಇವಾಗ ಅದು
ಅವ್ಯಕ್ತ ಆದರೆ ಇದನ್ನು ಅವ್ಯಕ್ತ ಅಂತ ಹ್ಯಾಕ್ ಕರೆಯೋದು ಅಂತ ಒಂದು ಪ್ರಶ್ನೆ. ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾನೆ, ಕಾರ್ಯಕಾರಣ ಶಬ್ದಾಹ ಸಂಕೀರ್ಯಂತೆ ಅಂತ. ಮಗನನ್ನು ಅಪ್ಪನ ಹೆಸರಿಂದ ಕರೆಯೋದಿದೆ, ಅಪ್ಪನನ್ನು ಮಗನ ಹೆಸರಿಂದ ಕರೆಯೋದಿದೆ. ನಾವು ಜೋಕ್ ಮಾಡ್ತೇವೆ ಕೆಲ ಸತಿ, ಮಗ ಕೃಷ್ಣಾಚಾರ್ಯ ಆದರೆ ತಂದೆ ರಾಮಾಚಾರ್ಯ ಬರ್ರಿ ಬರ್ರಿ ಅಂತೀವಿ ಮಗನ್ನ. ಇದು ಶಾಸ್ತ್ರದಲ್ಲಿ ವಾಡಿಕೆ ಅಂತ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆ ಕೊಟ್ಟ, ಗೋಭಿಶ್ರೀಣೀತ ಮತ್ಸರಂ. ಎಲ್ಲಿದು ಬರುತ್ತೆ ಇದು? ನಿಮಗೆಲ್ಲ ಗೊತ್ತಿದೆ, ಪೌಮಾನ ಸೂಕ್ತದಲ್ಲಿ ಬರುತ್ತೆ ಇದು. ಗೋಭಿಹಿ ಮತ್ಸರಂ ಶ್ರೀಣೀತ. ಇಲ್ಲಿ ಮತ್ಸರಂ ಅಂದರೆ ನಮ್ಮ ಮಾತ್ಸರಿ ಅಲ್ಲ, ಇಲ್ಲಿ ಮತ್ಸರಂ ಅಂದರೆ ಏನು ಗೊತ್ತಾ? ಸೋಮರಸವನ್ನು ಅಂತ ಅರ್ಥ. ಮತ್ಸರ ಅಂದರೆ ಮತ್ಸರಂ, ಸೋಮರಸವನ್ನು ಗೋಭಿಹಿ. ಗೋ ಅಂದರೆ ಏನು ಹೇಳಿ? ಹಸುಗಳು. ಹಸುಗಳ ಜೊತೆ ಮಿಕ್ಸ್ ಮಾಡಿರಿ ಅಂತ. ಅಯ್ಯ ಸೋಮರಸವನ್ನು ಹಸುಗಳ ಜೊತೆ. ಗೋಭಿಹಿ ಅಂದರೆ ಗೋವಿನಿಂದ ಹುಟ್ಟಿದ ಹಾಲಿನಿಂದ ಅಂತ ಅರ್ಥ ನೋಡ್ರಿ. ಆದರೆ ಗೋ ಶಬ್ದಕ್ಕೆ ಅರ್ಥ ಏನು? ಹಸು ಅಲ್ಲ, ಹಸುವಿನ ಪ್ರಾಡಕ್ಟ್. ಪ್ರಾಡಕ್ಟ್ ಅನ್ನೋ ಅರ್ಥದಲ್ಲಿ ಗೋ ಒಂದು ಶಬ್ದ ಬಳಸಿದ್ದಾರೆ ನೋಡಿರಿ. ಹಾಗೆ ಇದು ಭೂತ ಸೂಕ್ಷ್ಮದ ಪ್ರಾಡಕ್ಟ್. ಭೂತ ಸೂಕ್ಷ್ಮಕ್ಕೆ ಏನು ಹೆಸರು? ಅವ್ಯಕ್ತ. ಆ ಹೆಸರು ಇದಕ್ಕೂ ಬರುತ್ತೆ, ಅವ್ಯಕ್ತ. ಆದ್ದರಿಂದ ಇದನ್ನು ಅವ್ಯಕ್ತ ಅಂತ ಕರೀಬೋದು. ಅಲ್ಲಿಗೆ ಅವ್ಯಕ್ತಾತ್ ಪುರುಷ ಪರಹ ಅಂದರೆ ಅವ್ಯಕ್ತ ಅಂದರೆ ಈ ಶರೀರ. ಕರೆಕ್ಟಾಗಿ ಸೂತ್ರಕಾರರು ಸಮರ್ಥನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆಯಪ್ಪ ಅದ್ವೈತದ ಅರ್ಥ ಅಂತ ಅನಿಸುತ್ತೆ ನೋಡ್ರಿ ಅಲ್ವಾ. ಮುಂದಿನ ಪ್ಯಾರ ಇವಿಷ್ಟು ಅವನ ಸಮರ್ಥನೆ. ಅತ್ರ ವಕ್ತವ್ಯಂ ಕಿಮನೇನ ಉಕ್ತಂ ಭವತಿ ಇತಿ ಕಿಂ ಶರೀರಮೇವ ಅತ್ರ ಉಚ್ಯತೆ ಅವ್ಯಕ್ತ ಶಬ್ದ ತತ್ರ ಉಪಚರಿತ ಶರೀರಮೂಲ ಉಪಾದಾನಸ್ಯ ತೇಜೋಬನ್ನಾತ್ಮಕಸ್ಯ ಭೂತಸೂಕ್ಷ್ಮಸ್ಯ ಅನಾದೇಹೇ ಅವ್ಯಕ್ತತ್ವಾತ್ ಕಿಂ ವಾ ಭೂತಸೂಕ್ಷ್ಮಮೇವ ಅವ್ಯಕ್ತಶಬ್ದಂ ಅವ್ಯಕ್ತಶಬ್ದವಾಚ್ಯಂ ಶರೀರಶಬ್ದಸ್ತು ತತ್ರ ಉಪಚರಿತಃ ಶರೀರಸ್ಯ ತತ್ಕಾರ್ಯತ್ವಾತ್. ಟೀಕಾಚಾರ್ಯರು ಎರಡು ಪ್ರಶ್ನೆ ಕೇಳಿದರು. ಇಲ್ಲಿರೋದು ಅವ್ಯಕ್ತ ಅಂತ ಶಬ್ದ, ಅವ್ಯಕ್ತಾತ್ ಪುರುಷ ಪರಃ. ಈ ಅವ್ಯಕ್ತ ಶಬ್ದಕ್ಕೆ ಅಮುಖ್ಯ ಅರ್ಥ ಮಾಡ್ತೇವೆ ನಾವು. ಮುಖ್ಯ ಅರ್ಥ ಯಾವುದು? ಕಣ್ಣಿಗೆ ಕಾಣದ ಭೂತ ಸೂಕ್ಷ್ಮ. ಆದರೆ ಇಲ್ಲಿ ಏನು ಅವ್ಯಕ್ತ ಶಬ್ದಕ್ಕೆ ಅರ್ಥ ಮಾಡ್ತೇವೆ? ಶರೀರ ಅಂತ ಅರ್ಥ ಮಾಡ್ತೇವೆ. ಇದು ಅಮುಖ್ಯ ಅರ್ಥ. ಅಮುಖ್ಯ ಅರ್ಥ ಮಾಡಲಿಕ್ಕೆ ಕಾರಣ ಏನು? ಇದರ ಜನಕವಾದ್ದು ಅವ್ಯಕ್ತವಾದ್ದರಿಂದ ಇದನ್ನು ಅವ್ಯಕ್ತ ಅಂತ ಕರಿತೇವೆ. ಮಗ ಪಂಡಿತ ಅಲ್ಲ, ಮಗನನ್ನು ಪಂಡಿತ ಅಂತ ಕರೆಯೋ ಕಾರಣ ಏನು? ಅವರ ಅಪ್ಪ ಪಂಡಿತ. ಅಲ್ಲಿಗೆ ಪಂಡಿತ ಅನ್ನೋ ಶಬ್ದ ಮಗನಿಗೆ ಮುಖ್ಯ ಅಲ್ಲ, ಉಪಚರಿತ. ಹಾಗೆ ಅವ್ಯಕ್ತ ಶಬ್ದಕ್ಕೆ ಮುಖ್ಯ ಅರ್ಥ ಯಾವುದು? ಭೂತ ಸೂಕ್ಷ್ಮ. ಇಲ್ಲಿ ಅವ್ಯಕ್ತ ಶಬ್ದವನ್ನು ಶರೀರ ಎಂಬ ಅರ್ಥದಲ್ಲಿ ಗೌಣವಾಗಿ ಪ್ರಯೋಗ ಮಾಡಿದ್ದಾರೆ. ಅಲ್ಲಿಗೆ ಅವ್ಯಕ್ತ ಅಂದರೆ ಗೌಣ ಶಬ್ದ, ಅದು ಶರೀರ ಅಂತ ಅರ್ಥ. ಅಥವಾ ಇನ್ನೊಂದು ಛಾಯಸ್, ಅವ್ಯಕ್ತ ಅಂದರೆ ಭೂತ ಸೂಕ್ಷ್ಮ. ಅವ್ಯಕ್ತ ಅಂದರೆ ಭೂತ ಸೂಕ್ಷ್ಮ, ಅದನ್ನು ಶರೀರ ಅಂತ ಪರಿಗಣಿಸ್ತೇವೆ. ಶರೀರ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಇವಾಗ ಅವ್ಯಕ್ತ ಶಬ್ದಕ್ಕೆ ಮುಖ್ಯ ಅರ್ಥ, ಶರೀರ ಅನ್ನೋ ಶಬ್ದಕ್ಕೆ ಮುಖ್ಯ ಅರ್ಥ. ಅವ್ಯಕ್ತ ಅಂದರೆ ಭೂತ ಸೂಕ್ಷ್ಮ, ಅದು ಶರೀರನ ಅಲ್ಲ, ಶರೀರಕ್ಕೆ ಅಪ್ಪ. ಇವಾಗ ಅಪ್ಪನಲ್ಲಿ ಮಗನ ಶಬ್ದ ಪ್ರಯೋಗ ಮಾಡಿದ್ದು. ಮಗ ಪೆದ್ದ, ತಂದೆ ವಿದ್ವಾಂಸ, ಮಗನನ್ನು ವಿದ್ವಾನ್ ಅಂತ ಕರಿತೀರಿ. ಇಲ್ಲಿಂದ ಆ ಕಡೆ ಹೋದರೆ ಅಪ್ಪನನ್ನು ಪೆದ್ದ ಅಂತ ಕರಿತೀವಿ. ಹಾಗೆ ಅವ್ಯಕ್ತ ಶಬ್ದಕ್ಕೆ ಮುಖ್ಯ ಅರ್ಥ ಭೂತ ಸೂಕ್ಷ್ಮ ಅಂತ.
ಅದನ್ನು ಶರೀರ ಅಂತ ಇಟ್ಕೋತೀವಿ ನಾವು. ಯಾಕೆಂದರೆ ಇದು ಜನಕ, ಜನ್ಯವಾದ ಶರೀರ, ಆದ್ದರಿಂದ ಜನ್ಯಕ್ಕೆ ವಾಚಕವಾದ ಶಬ್ದವನ್ನು ಜನಕಕ್ಕೆ ಅಪ್ಲೈ ಮಾಡ್ತೀವಿ. ಹೀಗೋ ಅಂದರೆ ಅಲ್ಲಿಂದ ಇಲ್ಲಿ ಬರ್ತೀಯೋ, ಇಲ್ಲಿಂದ ಅಲ್ಲಿ ಹೋಗ್ತೀವೋ ಅಂತ ಎರಡು ಪ್ರಶ್ನೆ. ಆಯಿತಾ? ಪಕ್ಷದ್ವಯೇಪಿ ದೋಷಮಾಹ ಯತ್ರೇತಿ. ಈ ಎರಡೂ ಪಕ್ಷಗಳಿಗೂ ಆಚಾರ್ಯರು ದೋಷವನ್ನು ಹೇಳ್ತಾ ಇದ್ದಾರೆ ಮುಂದಿನ ಅನುವ್ಯಾಖ್ಯಾನದಲ್ಲಿ. ಯತ್ರಾರ್ಥೋ ನಾನ್ಯ ಇಷ್ಯತೆ ತೇಜೋ ಬನ್ನಾತ್ಮಕಂ ವಾಪಿ ಯದ್ಯುಪಾದಾನಮಿಷ್ಯತೆ ಅನಾದ್ಯೇವಾಪರಾಧಕಃ ಪ್ರಧಾನಮಿತಿ ಚೋದಿತೆ. ಯತ್ರ ಅರ್ಥಃ ಅನ್ಯಃ ನ ಇಷ್ಯತೆ. ಯತ್ರ ಅಂದರೆ ಟೀಕಾಚಾರ ಬರೆದರು, ಯಾವ ವಾಕ್ಯದಲ್ಲಿ ಅನ್ಯಃ ಅಂದರೆ ಒಂದು ಅವನ ಅರ್ಥ ಹೇಳಿದ್ದು ಶರೀರ ಅಂತ ಅವ್ಯಕ್ತ ಶಬ್ದಕ್ಕೆ, ಇನ್ನೊಂದು ಅರ್ಥ ಹೇಳಿದ್ದು ಭೂತ ಸೂಕ್ಷ್ಮ ಅಂತ. ಅನ್ಯಃ ಇವೆರಡನ್ನು ಬಿಟ್ಟು ಇನ್ನೊಂದು ಅರ್ಥ ಅಂದರೆ ಇದು ಸಮನ್ವಯ ಅಧ್ಯಾಯ. ಯಾರಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಿದ್ದೀರಿ? ಬ್ರಹ್ಮನಲ್ಲಿ. ಅವನು ಅರ್ಥ ಅಲ್ಲ, ಒಂದೋ ಶರೀರ ಅಂತ ಅರ್ಥ, ಒಂದೋ ಶರೀರಕ್ಕೆ ಕಾರಣವಾದ ಭೂತ ಸೂಕ್ಷ್ಮಗಳು ಅಂತ ಅರ್ಥ. ನ ಅನ್ಯಃ ಅರ್ಥಃ ಇಷ್ಯತೆ. ಇವೆರಡು ಬಿಟ್ಟು ದೇವರು ಅಂತ ಅರ್ಥ ನೀನಂತೂ ಒಪ್ಪದ. ಹಾಗಾದರೆ ಅವ್ಯಕ್ತ ಶಬ್ದಕ್ಕೆ ಒಂದೋ ಈ ಶರೀರ ಅಂತ ಅರ್ಥ, ಅವ್ಯಕ್ತಾತ್ ಪುರುಷ ಪರ. ಒಂದೋ ಅವ್ಯಕ್ತ ಅಂದರೆ ಭೂತ ಸೂಕ್ಷ್ಮ, ಅದಕ್ಕಿಂತ ಪುರುಷ ಪರ, ಅಂತೂ ದೇವರಲ್ಲ ಅಲ್ವಾ. ಈ ಪುರುಷ ಅವ್ಯಕ್ತ, ಅದು ದೇವರಿಗಿಂತ ಶ್ರೇಷ್ಠ ಅರ್ಥ ಅಲ್ಲ. ಅಲ್ಲಿಗೆ ಅವ್ಯಕ್ತ ಶಬ್ದಕ್ಕೆ ನೀನು ಎರಡು ಅರ್ಥ ಹೇಳ್ತಿ, ಒಂದು ಶರೀರ, ಒಂದು ಭೂತ ಸೂಕ್ಷ್ಮ. ಸಾಂಖ್ಯ ಏನಂತಾನೆ ಅವ್ಯಕ್ತ ಶಬ್ದಕ್ಕೆ? ಪ್ರಕೃತಿ. ಅಲ್ಲಿಗೆ ಅವನ ಮತದಲ್ಲೂ ದೇವರು ಬಿಟ್ಟು ಬೇರೆ ಅರ್ಥ, ನಿನ್ನ ಮತದಲ್ಲೂ ದೇವರು ಬಿಟ್ಟು ಬೇರೆ ಅರ್ಥ. ಇಬ್ಬರೂ ದೇವರ ಹತ್ರ ಹೋಗಲ್ಲ ನೀವು. ಅಲ್ಲಿಗೆ ಅವನು ಹೇಳಿದ್ದಲ್ಲ, ನೀನು ಹೇಳಿದ್ದು ಹೌದು ಅಂತಾದರೆ ಕೋಡೇನು ಬಂತು ನಿನಗೆ ಅಂತ. ಉಪನಿಷತ್ತಲ್ಲಂದು ದೇವರ ಪ್ರಸ್ತಾವ ಬರಲಿಲ್ಲ, ನೀವು ಇಬ್ಬರು ಕೈ ಬಿಟ್ಟರೆ ದೇವರನ್ನ. ಅಂದಮೇಲೆ ಅವನು ಹೇಳಿದ್ದು ಅರ್ಥ ಅಂತ ಒಪ್ಪು, ನೀನು ಹೇಳಿದ್ದು ಅರ್ಥ ಅಂತಲೂ ಒಪ್ಪೋಣ. ಅದು ಅಲ್ಲ, ಇದೆ ಯಾಕೆ? ಆದ್ದರಿಂದ ನೋಡಿ, ಅದನ್ನು ಆಚಾರ್ಯ ಹೇಳ್ತಾರೆ, ತೇಜೋ ಅಬನ್ನಾತ್ಮಕಂ ವಾಪಿ. ಈ ಶಬ್ದಕ್ಕೆ ತೇಜೋಬನ್ನಾತ್ಮಕವಾದ ಅರ್ಥವನ್ನಾಗಲಿ. ಯದಿ ಉಪಾದಾನ ಮಿಷ್ಯತೆ, ಆವಾಗ ಈ ಪ್ರಪಂಚಕ್ಕೆ ಉಪಾದಾನ ಯಾವುದಾಯಿತು? ತೇಜೋ ಅಪ್ ಅನ್ನ, ಈ ಪ್ರಪಂಚಕ್ಕೆ ಉಪಾದಾನ ಆಯಿತು. ಸಾಂಖ್ಯ ಏನಂತಾನೆ ಈ ಪ್ರಪಂಚಕ್ಕೆ ಉಪಾದಾನ? ಪ್ರಕೃತಿ ಅಂತಾನೆ. ಅವನಲ್ಲಿ ಪ್ರಕೃತಿ, ನಿಮ್ಮಲ್ಲಿ ಭೂತತ್ರಯ, ಹೊರತು ದೇವರನ್ನು ನೀವಿಬ್ಬರು ಮರ್ತವರೆ. ಅದಾದ್ರೇನು ಇದಾದ್ರೇನು ಅಂತ ರಾಜಾರ. ಯದಿ ಉಪಾದಾನ ಮಿಷ್ಯತೆ ಅನಾದ್ಯೇವ ಉಪಾದಾನ ಮಿಷ್ಯತೆ ಕಃ ಅಪರಾಧ. ಅಂದಮೇಲೆ ಸಾಂಖ್ಯ ಏನು ಅಪರಾಧ ಮಾಡಿದ್ದಾನೆ? ನೀನು ಜಡವು ಈ ಪ್ರಪಂಚಕ್ಕೆ ಉಪಾದಾನ ಅಂತ, ಅವನು ಜಡ ಅನ್ನೋದು ಉಪಾದಾನ ಅಂತಾನೆ. ಆ ಜಡ ಯಾವುದು ಅಂದರೆ ಭೂತ ಸೂಕ್ಷ್ಮ ಅಂತ ಅದಕ್ಕೆ ಹೆಸರು ನೀನು ಕೊಡ್ತಿ. ಆ ಜಡ ಯಾವುದು ಅಂದರೆ ಪ್ರಕೃತಿ ಅಂತ ಅವನ ಹೆಸರು ಕೊಡ್ತಾನೆ. ಅಲ್ಲಿಗೆ ಹೆಸರಿನಲ್ಲಿ ವಿವಾದ ಹೊರತು ಜಗತ್ತಿಗೆ ಉಪಾದಾನ ಇಬ್ಬರ ಮತದಲ್ಲೂ ಕೂಡ ಯಾವುದು? ಒಂದು ಜಡವಸ್ತು. ಆ ಜಡವಸ್ತುವನ್ನು ಅವನೇನು ಅಂತ ಕರೀತಾನೆ? ಸಾಂಖ್ಯ ಏನು ಅಂತ ಕರೀತಾನೆ? ಪ್ರಕೃತಿ ಅಂತ ಕರೀತಾನೆ. ನೀನೇನು ಅಂತ ಕರಿತೀ? ತೇಜೋ ಅಪ್ ಅನ್ನ ಭೂತತ್ರಯ ಅಂತ ಕರೀತಿ. ನೀನು ಅವನು ಕರೆಯುವ ಹೆಸರು ಬೇರೆ, ವಸ್ತು ಒಂದೇ. ಅಳಿಯ ಮಗಳ ಗಂಡ ಎರಡು ಒಂದೇನೆ? ಹೆಸರಿನಲ್ಲಿ ಜಗಳ ಆಡಬೇಡಿ. ವಸ್ತು ಒಂದೇ ಅಂದಮೇಲೆ ಅದಲ್ಲ ಇದು ಅಂತ ಯಾಕೆ ಹೇಳ್ತೀನಿ ನೀನು? ಎರಡು ರೀತಿಯಿಂದಲೂ ಕೂಡ, ನಿನ್ನ ಮತದಿಂದ ಅವನ ರೀತಿಯಿಂದ, ಜಡವಾದ್ದೇ ಈ ಪ್ರಪಂಚಕ್ಕೆ ಉಪಾದಾನ ಅಂದಮೇಲೆ ಹೆಸರಿನಲ್ಲಿ ಯಾಕೆ ಜಗಳ ಆಡ್ತೀ? ಆದ್ದರಿಂದ
ಅವರ ಪ್ರಕೃತಿನೂ ಆಗಬಹುದು, ನಿನ್ನ ಭೂತತ್ರೇನೂ ಆಗಬಹುದು ಅಂತ ಚಾಯ್ಸಿ ಹೇಳಬಾರ್ದು, ಅದಲ್ಲ ಅಂತ ನಿರಾಕರಣೆ ಮಾಡೋದಕ್ಕೆ ಅರ್ಥ ಇಲ್ಲ. ಇದು ಕಃ ಪ್ರಧಾನ ಮಿತಿ ಚ ಉದಿತೆ ಕಃ ಅಪರಾಧ. ಅವನು ಪ್ರಧಾನ ಅಂತ ಹೇಳಿದರೆ ಅವನದೇನು ಅಪರಾಧ? ನೀನು ಅದನ್ನು ಬಿಟ್ಟು ಭೂತತ್ರೇಯ ಅಂತಿ, ಅದರಲ್ಲಿ ನಿಂದೇನು ಅಪರಾಧ? ಎರಡೂ ಆಗಲಿ. ಟೀಕಾಚಾರ್ಯ ಈ ಅನ್ವ್ಯಾಖ್ಯಾನಕ್ಕೆ ಅರ್ಥ ಬರೀತಾರೆ. ಯತ್ರ ಅಂತ ಮೂಲದಲ್ಲಿದೆ, ಅದಕ್ಕೆ ಅರ್ಥ ಯತ್ರ ವಾಕ್ಯೆ ಯದಿ ಅವ್ಯಕ್ತಶಬ್ದಸ್ಯ ಅನ್ಯಾರ್ಥಃ ನೇಷ್ಯತೆ ನಾನ್ಯಃ ಇಷ್ಯತೆ ಅನ್ನೋಲ್ಲಿ ಅನ್ವಯ ತೋರಿಸಿದ್ರು ನೋಡಿ ಟೀಕಾಚಾರ್ಯರು. ಅನ್ಯಃ ನ ಇಷ್ಯತೆ ಒಂದು ಆ್ಯಡ್ ಮಾಡಿಕೊಂಡ್ರು. ಏನು ಆ್ಯಡ್ ಮಾಡಿಕೊಂಡ್ರು? ಮೂಲದಲ್ಲಿ ಅನ್ಯಃ ನ ಇಷ್ಯತೆ ಅಷ್ಟೇ ಇದೆ, ಅದರಲ್ಲೊಂದು ಶಬ್ದ ಎಕ್ಸ್ಟ್ರಾ ತಗೊಂಡ್ರು ಟೀಕಾಚಾರ್ಯ. ಯಾವುದು? ಅರ್ಥಃ. ಯದಿ ಅನ್ಯಃ ಅರ್ಥಃ ನ ಇಷ್ಯತೆ ಅಂದರೆ ಅದರ ಅರ್ಥ ಬರೀತಾರೆ ನೋಡಿ. ಪರಬ್ರಹ್ಮ ಲಕ್ಷಣ ಅನ್ಯಃ ಅರ್ಥಃ ಅಂದರೆ ಇವೆರಡನ್ನು ಬಿಟ್ಟು ಇನ್ನೊಂದು ಅರ್ಥ. ಯಾವುದದು? ಪರಬ್ರಹ್ಮ. ಅಲ್ಲಿಗೆ ಅವ್ಯಕ್ತ ಶಬ್ದಕ್ಕೆ ನಿನ್ನಲ್ಲೂ ಅವನಲ್ಲೂ ಪರಬ್ರಹ್ಮ ಅನ್ನೋ ಅರ್ಥ ನ ಇಷ್ಯತೆ ಒಪ್ಪಲ್ಲ. ಅಪಿತು ತೇಜೋಬನ್ನಾತ್ಮಕಂ ಶರೀರ ಮೂಲ ಉಪಾದಾನಂ ಅನಾದಿ ಭೂತಸೂಕ್ಷ್ಮಮೇವ ಇಷ್ಯತೆ. ಅಲ್ಲಿರುವ ಅವ್ಯಕ್ತ ಶಬ್ದಕ್ಕೆ ಅರ್ಥ ಏನು? ಭೂತ ಸೂಕ್ಷ್ಮಗಳು ಮೂರು, ಇದು ಅರ್ಥ ಅಂತ ನೀನು ಹೇಳ್ತಿ. ಪ್ರಥಮೇ ಸ್ವರೂಪೇಣ ದ್ವಿತೀಯೇ ಅವ್ಯಕ್ತಶಬ್ದವಾಚ್ಯತಯ ತತ್ರ ತರಿಹಿ. ಅಲ್ಲಿ ಅನಾದ್ಯೇವ ಅಪರಾಧಕ್ಕೆ ಪ್ರಧಾನಮಿತಿ ತತ್ರ ಇಲ್ಲೂ ಅಮಲದಲ್ಲಿ. ತತ್ ಪ್ರಧಾನಮಿತಿ ಚ ಉದಿತೆ ಕೋ ದೋಷ ಅಸ್ತಿ ಯೇನ ನೀತಿ ಪ್ರತಿಷಿಧ್ಯತೆ. ಅವನು ಅವ್ಯಕ್ತ ಶಬ್ದದಿಂದ ಭೂತಸೂಕ್ಷ್ಮ ತಗೊಂಡಿದ್ದಾನೆ, ಎರಡು ರೀತಿ ತಗೊಂಡಿದ್ದಾನೆ. ಅವ್ಯಕ್ತ ಶಬ್ದಕ್ಕೆ ಉಪಚಾರೇಣ ಶರೀರ ಅಂತರ್ಥ, ವಾಸ್ತವಿಕ ಅರ್ಥ ಭೂತಸೂಕ್ಷ್ಮ. ಅಥವಾ ಎರಡನೇ ಇನ್ನೊಂದು ಚಾಯ್ಸ್ ಒಂದು, ಅವ್ಯಕ್ತ ಶಬ್ದಕ್ಕೆ ಭೂತಸೂಕ್ಷ್ಮ ಅಂತಲೇ ಅರ್ಥ, ಆದರೆ ಕಾರಣವಾಚಕ ಶಬ್ದದಿಂದ ಕಾರ್ಯವನ್ನು ತಗೊಳ್ತೇವೆ, ಯಾವುದದು? ಶರೀರ. ಹೀಗೆ ಎರಡೂ ಪಕ್ಷದಲ್ಲೂ ಕೂಡ ನಿನ್ನಲ್ಲಿ ಅವ್ಯಕ್ತ ಶಬ್ದವಾಚ್ಯವಾದ್ದು ದೇವರಂತೂ ಅಲ್ಲ, ಬ್ರಹ್ಮ ಅಲ್ಲ, ಮತ್ತು ಯಾವುದು? ಜಡ. ಅಂದಮೇಲೆ ನೀನು ಹೇಳಿದ ಜಡವು ಅವ್ಯಕ್ತ ಶಬ್ದಕ್ಕೆ ಅರ್ಥ ಆದರೆ ಏನು? ಅವನು ಹೇಳಿದ ಜಡವು ಅವ್ಯಕ್ತ ಶಬ್ದಕ್ಕೆ ಅರ್ಥ ಆದರೆ ಏನು? ಅದನ್ನು ಯಾಕೆ ಬಿಡ್ತಿ, ಇದೇ ಅರ್ಥ ಅಂತ ಯಾಕೆ ಹೇಳ್ತಿ? ಇವಿಷ್ಟು ಆಚಾರ್ಯರ ಮೂಲಕ್ಕೆ ಅರ್ಥ ಆಯಿತು ನೋಡ್ರಿ. ಇದರ ನಂತರ ಇದರ ಅಭಿಪ್ರಾಯವನ್ನು ಏನು ದೋಷ ಹೇಳಿದರು ಅನ್ನೋದನ್ನು ಟೀಕಾಚಾರ್ಯ ಮುಂದಿನ ಪ್ಯಾರದಲ್ಲಿ ಹೇಳ್ತಾರೆ. ಅಯಂ ಅಭಿಸಂಧಿ ಸರ್ವಥಾ ತಾವತ್ ನ ಅವ್ಯಕ್ತ ಪದಂ ಬ್ರಹ್ಮ ಪರಂ ತ್ವಯಾ ಉಚ್ಯತೆ. ಅರ್ಥ ಆಯ್ತಾ? ಅವ್ಯಕ್ತ ಪದಕ್ಕೆ ಬ್ರಹ್ಮ ಅಂತ ಸರ್ವಥಾ ನೀನು ಅರ್ಥ ಹೇಳೋದಿಲ್ಲ. ಕಿಂತು ಭೂತ ಸೂಕ್ಷ್ಮ ಕಾರ್ಯ ಶರೀರಸ್ಯ ಭೂತ ಸೂಕ್ಷ್ಮಸ್ಯ ವಾ ವಾಚಕಂ ಇತಿ. ಅವನ ಆ ಎರಡು ಅರ್ಥ ಹೇಳ್ತಾನೆ, ಒಂದು ಶರೀರ, ಒಂದು ಭೂತಸೂಕ್ಷ್ಮ ಅಂತ ಅವ್ಯಕ್ತ ಶಬ್ದಕ್ಕೆ ಅರ್ಥ ಹೇಳ್ತೀಯ ನೀನು. ಪರೇಣ ತೂ ಪ್ರಧಾನವಾಚಕಮಿತಿ. ನಿನ್ನ ಅಪೋನೆಂಟ್ ಯಾರು? ಹಾಂ, ಅವನು ಅದಕ್ಕೆ ಏನು ಅರ್ಥ ಹೇಳ್ತಾನೆ? ಪ್ರಧಾನ. ಯದಿ ವಾ ಅವ್ಯಕ್ತಸ್ಯ ಕಾರಣತ್ವಂ ಅಭಿಪ್ರೇತಂ ತದಾ ಪಕ್ಷದ್ವಯಮಪಿ
ಬ್ರಹ್ಮವಾದಸ್ಯ ಪ್ರತಿಪಕ್ಷಭೂತಂ ಇತಿ. ಅಲ್ಲಿಗೆ ನಿನ್ನಲ್ಲೂ ಆ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಅಲ್ಲ, ಅವನಲ್ಲೂ ಬ್ರಹ್ಮ ಶಬ್ದಕ್ಕೆ ಆ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಅಲ್ಲ. ಇಬ್ಬರು ಬ್ರಹ್ಮನನ್ನು ಕೈ ಬಿಟ್ರಿ, ಹಾಗಾದರೆ ಈ ಉಪನಿಷತ್ತು ಬ್ರಹ್ಮನನ್ನು ಹೇಳ್ತಾ ಇಲ್ಲ, ಬ್ರಹ್ಮವಾದಕ್ಕೆ ಪ್ರತಿಕೂಲ ಆಯಿತು. ಈ ಉಪನಿಷತ್ತು ಏನು ಹೇಳ್ತಾ ಇದೆ ಅಂದರೆ, ಜಗತ್ತಿಗೆ ಈ ಅವ್ಯಕ್ತವು ಕಾರಣ ಅಂತ ಹೇಳ್ತಾ ಇದೆ. ನೀನು ಅವ್ಯಕ್ತ ಅಂದರೆ ಯಾವುದು ಹೇಳಿದಿ? ಭೂತ ಸೂಕ್ಷ್ಮ. ಅಲ್ಲಿಗೆ ಜಗತ್ತಿಗೆ ಯಾವುದು ಕಾರಣ ಆಯಿತು? ಭೂತ ಸೂಕ್ಷ್ಮ. ಅವನು ಅವ್ಯಕ್ತ ಶಬ್ದಕ್ಕರ್ಥ ಪ್ರಕೃತಿ ಅಂತಾನೆ. ಜಗತ್ತಿಗೆ ಯಾವುದು ಕಾರಣ ಆಯಿತು? ಪ್ರಕೃತಿ. ಅಲ್ಲಿಗೆ ಜಗತ್ ಕಾರಣತ್ವ ಲಕ್ಷಣ ಸೂತ್ರಕಾರರು ಯಾರಿಗೆ ಹೇಳಿದ್ದು? ಇದಕ್ಕೋ ಇದಕ್ಕೋ? ಎರಡಕ್ಕೂ ಇಲ್ಲ, ಇನ್ನೊಂದಕ್ಕೆ. ಅಲ್ಲಿಗೆ ಎರಡಕ್ಕೂ ಅಲ್ಲ, ಇನ್ನೊಂದಕ್ಕೆ, ಬ್ರಹ್ಮನಿಗೆ. ಜಗತ್ ಕಾರಣತ್ವ ಸೂತ್ರಕಾರರು ಹೇಳಿದ್ದು ಜನ್ಮಾದ್ಯಸೇತಃ. ಅಲ್ಲಿಗೆ ನೀವಿಬ್ಬರು ಬ್ರಹ್ಮನ ಕೈಬಿಟ್ರಿ, ಬ್ರಹ್ಮನ ಕೈಬಿಟ್ಟು ನೀವಿಬ್ಬರು ಸ್ನೇಹಿತರು ಅಂದಮೇಲೆ ಅವನು ಬೇಡ ಇವನು ಬೇಕು ಅಂತ ಯಾಕೆ ಹೆಗಲ ಮೇಲೆ ಕೈ ಹಾಕೋ? ಯಾಕೆ ದೂಷಣೆ ಮಾಡ್ತೀವಿ ಅಂತಾರೆ. ಹಾಂ, ಉಪಾದಾನನೇ ಉಪಾದಾನನೇ. ಅವರಲ್ಲಿ ಹಾಂ, ಅವರಲ್ಲಿ ನಿಮಿತ್ತ ಕಾರಣ ಅಲ್ಲ. ಯಾಕೆ ಯಾಕೆ ಹೇಳಿ ನೋಡಿ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಸೃಷ್ಟಿಗಿಂತ ಮುಂಚೆ ಏನಿತ್ತು? ಬ್ರಹ್ಮ ಒಂದೇ. ನೋಡಿ ಈ ಬಟ್ಟೆ, ಸೃಷ್ಟಿಗಿಂತ ಮುಂಚೆ ಏನಿತ್ತು? ನೂಲಿತ್ತು, ನೇಯಿಗೆಯವನಿದ್ದ. ನೂಲು ಉಪಾದಾನ, ನೇಯಿಗೆಯವನು ನಿಮಿತ್ತ, ಎರಡಿದ್ರೆ ಸರಿ. ಆದರೆ ಪ್ರಪಂಚ ಸೃಷ್ಟಿಗಿಂತ ಮುಂಚೆ ಯಾವುದಿತ್ತು? ಒಬ್ಬನೇ, ಅವನು ಟು ಇನ್ ಒನ್. ಅಲ್ಲಿಗೆ ಉಪಾದಾನನೂ ಅವನೇ ಆಗಬೇಕು, ನಿಮಿತ್ತನೂ. ಆದ್ದರಿಂದ ಶಾಂಕರರ ವಾದವನ್ನು ಅಭಿನ್ನ ನಿಮಿತ್ತೋಪಾದಾನ ವಾದ ಅಂತ ಕರೀತಾರೆ. ನಿಮಿತ್ತ ಆ್ಯಂಡ್ ಉಪಾದಾನ ಅಭಿನ್ನ, ಅಲ್ಲಿ ಎರಡಿಲ್ಲ. ಲೋಕದಲ್ಲೆಲ್ಲ ಕಡೆ ಎರಡಿದೆ ಹುಟ್ಟೋಕ್ಕೆ ಮುಂಚೆ, ಆದರೆ ಪ್ರಪಂಚ ಹುಟ್ಟೋಕ್ಕೆ ಮುಂಚೆ ಒಂದೇ ಇರೋದು. ಸೊ ಅವನೇ ಎರಡು ರೋಲ್, ಉಪಾದಾನದ ರೋಲ್ ಅವನೇ ಮಾಡ್ತಾನೆ. ಮತ್ತೆ ಅಂದ ಅಭಿನ್ನ ನಿಮಿತ್ತ ಉಪಾದಾನ ವಾದ ನಿಮ್ಮದು. ಅದು ಹೋಯಿತು, ಉಪಾದಾನ ಯಾವುದಾಯ್ತು ಇವಾಗ? ನಿನ್ನ ಮತದಲ್ಲಿ ತೇಜೋ ಅಭನ್ನಗಳು, ಅವನ ಮತದಲ್ಲಿ ಪ್ರಕೃತಿ. ಅಲ್ಲಿಗೆ ಇಬ್ಬರು ಬ್ರಹ್ಮನನ್ನು ಕೈ ಬಿಟ್ಟವರೇ, ನೀವ್ಯಾಕೆ ಸುಮ್ಮನೆ ಜಗಳ ಹಾಕ್ಕೋತೀರಿ? ಅದು ಪ್ರಕೃತಿ, ಇದು ಭೂತ ಸೂಕ್ಷ್ಮ ಅಂತ. ಅಂತೂ ದೇವರನ್ನ ಕೈ ಬಿಟ್ಟರಲ್ಲ, ಬ್ರಹ್ಮ ಸಮನ್ವಯಕ್ಕೆ ಹೊರಟವರು ನೀವು. ಬ್ರಹ್ಮ ಪ್ರತಿಪಕ್ಷವಾದ ಸಿದ್ಧಾಂತವನ್ನು ಮಾಡಿದ್ದೀರಿ. ಅವನು ಅಷ್ಟೇ, ಇವನು ಅಷ್ಟೇ, ಅದೇನೋ ಅವನು ಆ ತಿಂದರೆ ನೀವನ್ನು ತಿಂದ ಇನ್ನೊಂದು ತಿಂದ ಅಂತ ಹೇಳ್ತೇವಲ್ಲ ಹಾಗೆ. ಇಬ್ಬರು ತಿಂದಿದ್ದು ಅಭೋಜ್ಯವನ್ನೇ. ಶರೀರಾಂಗೀಕಾರೇಣ ಪ್ರಧಾನ ನಿರಾಸಃ ವ್ಯರ್ಥಃ ಕಾರಣತ್ವ ಅವಿವಕ್ಷಾಯಾಂತು ಪಕ್ಷದ್ವಯಸ್ಯಾಪಿ ವಿರುದ್ಧತ್ವಾತ್ ಕಿಮನೇನ ಅನ್ಯತರ ಪರಿಗ್ರಹೇಣ ಅನ್ಯತರ ನಿರಾಕರಣ ಆಗ್ರಹೇಣ ವಿಫಲತ್ವಾತ್ ಅಸಂಗತತ್ವಾಚ್ಚ ಇತಿ. ಇನ್ನು ಇಲ್ಲಿ ಜಗತ್ ಕಾರಣ ಅಂತೇನು ಹೇಳ್ತಾ ಇಲ್ಲ. ಇಲ್ಲಿ ಅವ್ಯಕ್ತವು ಜಗತ್ತಿಗೆ ಕಾರಣ ಅಂತ ಹೇಳಿದರೆ ಬ್ರಹ್ಮನನ್ನು ಕೈಬಿಟ್ಟಂತಾಯಿತು. ಜಗತ್ ಕಾರಣತ್ವ ಸೂತ್ರಕಾರರು ಬ್ರಹ್ಮನಿಗೆ ಹೇಳಿದ್ದಾರೆ, ಇಲ್ಲಿ ಅವ್ಯಕ್ತಕ್ಕೆ ಹೇಳ್ತಾ ಇದ್ದೀರಿ ಅಂತ, ಕೈಬಿಟ್ರಿ. ಇಲ್ಲಿ ಅವ್ಯಕ್ತ ಪುರುಷ ಪರಃ ಅಷ್ಟೇ ಹೇಳ್ತಾ ಇದೆ. ಮಹತ ಪರಂ ಅವ್ಯಕ್ತ, ಪರಂ ಅಂದರೆ ಅದಕ್ಕಿಂತ ದೊಡ್ಡದು, ಅವ್ಯಕ್ತಕ್ಕಿಂತ ದೊಡ್ಡದು ಪುರುಷ. ಇಲ್ಲಿ ಕಾರಣತ್ವ ಪ್ರಸ್ತಾವ ಇಲ್ಲ. ಕಾರಣತ್ವ ಪ್ರಸ್ತಾವ ಇದೆ ಅಂತ ಒಂದು ಪಕ್ಷ ಇತ್ತು ಭಾಮತಿಕಾರಂದು, ಅದು ಇಲ್ಲ. ಆದ್ದರಿಂದ ನಾವಿಬ್ಬರು ಜಗಳಾಡ್ತೇವೆ. ಬ್ರಹ್ಮಕಾರಣತಾವಾದವನ್ನು ನಾವೇನು ವಿರೋಧಿಸಲಿಲ್ಲ. ಇಲ್ಲಿ ಅವ್ಯಕ್ತವು ಕಾರಣ ಅಂತ ಹೇಳಿದರೆ, ಅವ್ಯಕ್ತ ಕಾರಣ ಅಂತೀರಿ, ಬ್ರಹ್ಮಕಾರಣತ್ವ ಬಿಟ್ಟರಲ್ಲ ಅಂತ ಪ್ರಶ್ನೆ. ಕಾರಣ ಅಂತ ಹೇಳೋದೇ ಇಲ್ಲ, ಒಂದಕ್ಕಿಂತ ಒಂದು ದೊಡ್ಡದು ಇಷ್ಟೇ ಹೇಳ್ತಾ ಇದೆ. ಒಂದಕ್ಕಿಂತ ಒಂದು ದೊಡ್ಡದಾದರೆ
ನೀನಂತಿ ಭೂತಸೂಕ್ಷ್ಮಕ್ಕಿಂತ ಪುರುಷ ದೊಡ್ಡದು ಅಂತ, ಅವನಂತಾನೆ ಪ್ರಕೃತಿಗಿಂತ ಇವನು ದೊಡ್ಡದು ಅಂತ. ಅದರಲ್ಲಿ ಯಾಕೆ ಜಗಳ ನಿಮಗೆ? ಅಂತೂ ದೊಡ್ಡದು ಪುರುಷ ತಾನೇ, ನಮಗಂತೂ ದೊಡ್ಡತನ ಸಿಗ್ತಲ್ಲ. ಮತ್ತೆ ಕಾರಣತ್ವ ಹೇಳದಿದ್ದರೂ ಯಾವುದಕ್ಕಿಂತ ಯಾವುದು ದೊಡ್ಡದಾದರೆ ನಿಮಗೇನು, ದೇವರಕ್ಕಿಂತ ದೊಡ್ಡವರು ಇನ್ನೊಬ್ಬರು ಇಲ್ಲ. ಅಂತೂ ಅವನನ್ನು ಚಿಕ್ಕವನಂತೂ ಮಾಡಲಿಲ್ಲ. ಹಾಗಾದರೆ ಕಾರಣತ್ವ ಹೇಳಿದರೆ ಬ್ರಹ್ಮ ಕಾರಣತಾವಾದನ್ನು ಬಿಟ್ಟಂಗೆ, ಕಾರಣತ್ವವನ್ನು ಹೇಳಲಿಲ್ಲ ಅಂದರೆ ಯಾವ ಅರ್ಥ ಆದರೆ ನಮಗೇನು, ಭೂತ ಸೂಕ್ಷ್ಮ ಅರ್ಥ ಆಗಲಿ ಅಥವಾ ಪ್ರಕೃತಿ ಅರ್ಥ ಆಗಲಿ, ಯಾವ ಅರ್ಥ ಆದರೂ ಅದಕ್ಕಿಂತ ದೊಡ್ಡವನು ಪುರುಷ. ಆದ್ದರಿಂದ ಅನಾವಶ್ಯಕ ನಿರಾಕರಣೆ. ಸೂತ್ರ ಇದೆ ಅಂತ ಭಾಷ್ಯ ಬರೆದಿದ್ದೀರಿ ಹೊರತು ಸೂತ್ರದ ಅಗತ್ಯ ಇಲ್ಲ. ಅಥವಾ ಅನಾದೇಹಿ ಉಪಾದಾನಸ್ಯ ಜಡಸ್ಯ ಭೂತಸೂಕ್ಷ್ಮ ಅಭಿಧೇಯಸ್ಯ ಅಂಗೀಕಾರೇ ಪ್ರಧಾನಂ ನೇತಿ ರಿಕ್ತಂ ವಚಃ ತಲ್ಲಕ್ಷಣತ್ವಾತ್ ಪ್ರಧಾನಸ್ಯ ನಾಮ್ನಿ ವಿವಾದಾಯೋಗಾತ್. ಒಂದು ಅಥವಾ ಈ ಮೂಲಕ್ಕೆ ಆಚಾರ್ಯರ ಈ ಮೂಲಕ್ಕೆ ಇನ್ನೊಂದು ಅರ್ಥ ಹೇಳಬಹುದು. ಉಪಾದಾನವಾದ್ದು ಜಗತ್ತಿಗೆ ಭೂತ ಸೂಕ್ಷ್ಮ ಅಂತ ನಿಮ್ಮ ಮತ, ನಮ್ಮ ಮತನೂ ಅದೇನೆ. ಈ ಪಂಚಭೂತಗಳಿಗೆ ಪೃಥಿವಿ ಅಪು ತೇಜೋ ವಾಯು ಆಕಾಶ, ಈ ಭೂತಗಳಿಗೆ ಕಾರಣವಾದ್ದು ಒಂದು ಭೂತ ಸೂಕ್ಷ್ಮ ಅಂತಿದೆ. ಅದಕ್ಕೇನೆಸರು? ಪಂಚ ತನ್ಮಾತ್ರೆಗಳು, ಶಬ್ದ ರಸ ರೂಪ ಗಂಧ ಸ್ಪರ್ಶ, ಈ ನಾಲ್ಕು ಪಂಚತನ್ಮಾತ್ರೆಗಳು. ಅಂದರೆ ಪಂಚಭೂತಗಳು ಪ್ರಳಯಕಾಲದಲ್ಲಿ ಈ ಭೂತ ಸೂಕ್ಷ್ಮಾವಸ್ಥೆಯಲ್ಲಿ ಇರ್ತವೆ. ಈ ಭೂತ ಸೂಕ್ಷ್ಮಕ್ಕೆ ಅಹಂಕಾರ ತತ್ವ ಇದೆಯಲ್ಲ, ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ, ಆ ಅಹಂಕಾರ ತತ್ವ ಮೂರು, ಸಾತ್ವಿಕ ಮೂರು ಹೇಳ್ತಾರೆ, ವೈಕಾರಿಕ ತೈಜಸ ತಾಮಸ. ಆ ತೈಜಸಾಹಂಕಾರದ ಕೆಲವು ಅಂಶಗಳು ಈ ಭೂತ ಸೂಕ್ಷ್ಮಗಳ ಜೊತೆ ಸೇರ್ತವೆ, ಸೇರಿ ಈ ಪಂಚಭೂತಗಳ ಸೃಷ್ಟಿಯಾಗತ್ತೆ. ಇದು ಬ್ರಹ್ಮಾಂಡದ ಹೊರಗಡೆ, ಅವು ಪ್ಯೂರ್, ಅದು ಒಂದಕ್ಕೊಂದು ಮಿಕ್ಸ್ ಇಲ್ಲ. ಭೂತ ಸೂಕ್ಷ್ಮ ಪ್ಲಸ್ ಅಹಂಕಾರ ತತ್ವ ಸೇರಿದರೆ ಪೃಥಿವಿ ಅಪು ತೇಜೋ ವಾಯು ಆಕಾಶ, ಪಂಚಭೂತಗಳು ಸೃಷ್ಟಿಯಾಗುತ್ತೆ. ಆಯಿತಾ? ಇಲ್ಲಿಗೆ ಇಲ್ಲಿ ಅವ್ಯಕ್ತ ಶಬ್ದಕ್ಕೆ, ಜಗತ್ಕಾರಣವಾದ ಅವ್ಯಕ್ತ ಶಬ್ದಕ್ಕೆ ಅವನೇನು ಅರ್ಥ ಹೇಳಿದ? ಭೂತ ಸೂಕ್ಷ್ಮ ಅಂತ ಹೇಳಿದ. ಅದೇ ಪ್ರಕೃತಿ. ಯಾವುದನ್ನು ನೀನು ಭೂತ ಸೂಕ್ಷ್ಮ ಅಂತ ಕರೀತೀಯೋ ಅದನ್ನು ಸಾಂಖ್ಯರು ಪ್ರಕೃತಿ ಅಂತ ಕರೀ. ಪ್ರಕೃತಿ ಅಂದರೆ ಮೂಲ ಕಾರಣ ಅಂತ ಅರ್ಥ. ನೀನದನ್ನು ಭೂತ ಸೂಕ್ಷ್ಮ ಅಂತ ಹೆಸರು ಕೊಟ್ಟು ಅವನದನ್ನು ಪ್ರಕೃತಿ ಅಂತ. ಅಲ್ಲಿಗೆ ಜಗತ್ಕಾರಣತ್ವವನ್ನು ಈ ವಾಕ್ಯ ಹೇಳುತ್ತದೆ ಅಂತ ಇಟ್ಟುಕೊಂಡ್ರು, ನಿಮಗೂ ಅವನಿಗೂ ಹೆಸರಿನಲ್ಲಿ ವಿವಾದ ಬಂತು ಹೊರತು ತತ್ವದಲ್ಲಿ ವಿವಾದ ಇಲ್ಲ. ಆದ್ದರಿಂದ ಅವನ ಖಂಡನೆ ಅನಾವಶ್ಯಕ. ನಾಮ್ನಿ ವಿವಾದಾಯೋಗಾತ್. ನಾನು ಇದಮಾಶಂಕ್ಯ ಸೂತ್ರಕಾರೇಣೈವ ಪರಿಹೃತಂ ತದಧೀನತ್ವಾತ್ ಅರ್ಥವತ್ ಇತಿ ಸ್ಯಾದೇತದೇವಂ ಯದಿ ವಯಂ ತೇಜೋಬನ್ನಾತ್ಮಕಂ ಕಾರಣಂ ಅಭ್ಯುಪಗಚ್ಛಾಮಃ ನೈತದಸ್ತಿ ತಸ್ಯ ಬ್ರಹ್ಮಾಧೀನತಾಂಗೀಕಾರಾತ್ ಅವಶ್ಯಂಚ ಏತತ್ ಅಂಗೀಕರ್ತವ್ಯಂ ಅರ್ಥವದ್ಧಿತತ್.
ನಹಿ ಚೇನ ವಿನಾ ಬ್ರಹ್ಮಣಃ ಜಗತ್ಕಾರಣತ್ವಂ ನಿರ್ವಹತಿ ಇತಿ. ನೀವೇನು ಆಕ್ಷೇಪ ಮಾಡಿದಿರಿ? ನೀನು ಏನು ತೇಜೋಪನ್ನಾತ್ಮಕವು ಜಗತ್ತಿಗೆ ಕಾರಣ ಅಂತ ಹೇಳ್ತೀಯೋ, ಅವರು ಅದನ್ನು ಪ್ರಕೃತಿ ಅಂತ ಕರೀತಾರೆ. ಅಲ್ಲಿಗೆ ಹೆಸರಿನಲ್ಲಿ ಜಗಳ, ತತ್ವದಲ್ಲಿ ಜಗಳ ಇಲ್ಲ ಅಂತ ಇದೆ ಅಂತ, ಜಗಳ ಇದೆ ನಮಗೆ. ಅದನ್ನು ಸೂತ್ರಕಾರರೇ ಹೇಳಿದ್ದಾರೆ, ಅವರಿಗೆ ನಮಗೆ ಏನು ವ್ಯತ್ಯಾಸ? ಯಾವ ಸೂತ್ರ? ಇದೇ ಅಧಿಕರಣದಲ್ಲಿ ಬರುವ ಕೊನೆಯ ಸೂತ್ರ, ತದಧೀನತ್ವಾತ್ ಅರ್ಥವತ್ ಅಂತ. ಅವನು ಏನು ವ್ಯತ್ಯಾಸ ನಮಗೂ ಅವರಿಗೂ ಅಂದರೆ, ಅವನು ತೋರಿಸೋದು ನೋಡಿ, ನಮ್ಮಲ್ಲಿ ತೇಜೋ ಅಪ್ ಅನ್ನಗಳು ಈ ಜಗತ್ತಿಗೆ ಕಾರಣ, ಆ ಮೂರು ದೇವರ ಅಧೀನ ನಾವು ಒಪ್ತೀವಿ. ಬ್ರಹ್ಮಾಧೀನ, ಸಾಂಖ್ಯ ಬ್ರಹ್ಮನನ್ನೇ ಒಪ್ಪಲ್ಲ, ದೇವರನ್ನೊಪ್ಪಲ್ಲ, ನಾಸ್ತಿಕ ಅಲ್ಲ ಮಾತ್ರ, ಜೀವನನ್ನು ಒಪ್ತಾನೆ, ಪುರುಷ ಅಂತ ಅವನನ್ನು ಕರೀತಾರೆ. ಅಲ್ಲಿಗೆ ಅವನು ಹೇಳುವ ಪ್ರಕೃತಿ ಸ್ವತಂತ್ರ, ನಾವು ಹೇಳುವ ಪ್ರಕೃತಿ ಅಧೀನ, ಬ್ರಹ್ಮಾಧೀನ, ತದಧೀನತ್ವಾತ್ ಅಂತ ಈ ವ್ಯತ್ಯಾಸ ಇದೆ. ಆದ್ದರಿಂದ ಅವನ ಪ್ರಕೃತಿ ಕಾರಣ ಅಲ್ಲ, ತೇಜೋವನ್ನ ಕಾರಣ ಅಂತ ಹೇಳ್ತೇವೆ. ಹೆಸರು ಒಂದೇ ಆಗಿರಬಹುದು, ಒಂದೇ ವಸ್ತುವಿಗೆ ಎರಡು, ಆದರೆ ಆ ವಸ್ತುವಿನಲ್ಲೂ ವ್ಯತ್ಯಾಸ ಇದೆ. ಬ್ರಹ್ಮಾಧೀನ ಅಲ್ಲ ಅಂತ ಅವರು ಹೇಳ್ತಾರೆ, ಬ್ರಹ್ಮಾಧೀನವಾಗಿದೆ ಅಂತ ನಾವು ಹೇಳ್ತೇವೆ. ಇದರಿಂದ ಅವನು ಹೇಳಿದ್ದ ಅಲ್ಲ ಅಂಥೇಳಿ ನಾವು ಹೇಳಿದ ಅರ್ಥವನ್ನು ಅವ್ಯಕ್ತ ಶಬ್ದಕ್ಕೆ ಸೂತ್ರಕಾರರು ಹೇಳುತ್ತಾ ಇದ್ದಾರೆ. ಇವಿಷ್ಟು ಅವನ ಸಮಾಧಾನ. ಅತ್ರೋಚ್ಯತೆ ಕಿಮನೇನ ಉಕ್ತಂ ಭವತಿ ಅಸ್ಥಿ ಪ್ರಧಾನಂ ಇತಿ ಸಂಪ್ರತಿಪನ್ನಂ ತದ್ಧರ್ಮೇಷು ತು ಸ್ವಾತಂತ್ರ್ಯಾದಿಷು ವಿಪ್ರತಿಪತ್ತಿ ಇತಿ. ಇಷ್ಟು ಲೆಕ್ಚರ್ ಕೊಟ್ಟು ಕಿಮನೇನ ಉಕ್ತಂ ಭವತಿ, ನಾವು ಕೇಳಿದ ಪ್ರಶ್ನೆಗೆ ಏನು ಆನ್ಸರಿಗೆ ಕೊಟ್ಟಿಯೋ ಅಂತ ಕೇಳ್ತಾ, ನಾನೇನೋ ಹೇಳ್ತಾ ಇದ್ದೆ, ಇದರ ಪ್ರಶ್ನೆ ಕೇಳೋರು ಕೇಳ್ಬೋದು ಅಂತ ಒಂದು 5 ನಿಮಿಷ ಮಾತಾಡ್ದ. ಅವನು ಏನು ಕೇಳಿದ ಅಂತಲೇ ಅರ್ಥ ಆಗಿ, ಏನು ಹೇಳಿದ್ರಿ ಅಂತ ಕೇಳ್ತೀವಲ್ಲ. ಹಾಗೆ ನಾವು ತತ್ವವೊಂದೇ ಹೆಸರು ಬೇರೆ ಅಂದವು, ತತ್ವವು ತದಧೀನ ಅಂತೀವಿ, ಅವರ ಅಧೀನ ಅಂತ ಒಪ್ಪಲ್ಲ ಅಂತ. ನಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿ ನೀನು ಅಂತ ಕೇಳ್ತಾರೆ ಟೀಕಾಚಾರ. ಯಾಕೆಂದರೆ ಪ್ರಧಾನವು ಇದೆ ಅಂತ ನೀನು ಒಪ್ಪಿದ್ದಿ, ಅವನು ಒಪ್ಪಿದ್ದಾನೆ. ಪ್ರಧಾನ ಅಂದರೆ ನೀನು ಅದನ್ನು ಮೂರು ಅಂತಿ, ಅವನು ಸತ್ವ ರಜಸ್ತಮೋ ಗುಣಗಳು ಅಂತಾನೆ, ಆಯಿತಾ? ಅದನ್ನು ಪ್ರಧಾನ ಅಂತ ಅವನು ಕರೀತಾನೆ, ನೀನು ತೇಜೋಬನ್ನ ಅಂತ ಕರೀತಾನೆ. ಅದು ಇದೆ ಅಂತ ನೀನು ಒಪ್ಪಿದ್ದಿ, ಅವನು ಒಪ್ಪಿದ್ದಿ. ಇದರಲ್ಲಿ ಧರ್ಮೀಯ ವಿಷಯದಲ್ಲಿ ನಿಮಗಿಬ್ಬರಿಗೆ ಭಿನ್ನಾಭಿಪ್ರಾಯ ಇಲ್ಲ. ಇನ್ನು ಅದರ ಪ್ರಾಪರ್ಟಿ ಬಗ್ಗೆ ನಿಮಗೆ ವಿವಾದ. ಪ್ರಾಪರ್ಟಿ ಅಂದರೆ ಧರ್ಮ. ಅದು ದೇವರ ಅಧೀನ ಅಂತ ನೀನು ಹೇಳ್ತಿ, ಅದು ಸ್ವತಂತ್ರ ಅಂತ ಅವನು ಹೇಳ್ತಾನೆ. ಅಲ್ಲಿಗೆ ಧರ್ಮದ ಬಗ್ಗೆ ನಿಮ್ಮಿಬ್ಬರಿಗೆ ಜಗಳ ಹೊರತು ಧರ್ಮೀಯ ಬಗ್ಗೆ ಏನೋ ವಿವಾದ ಇಲ್ಲ. ಹರಿದಾಸ್ ಭಟ್ರು ಇದ್ದಾರೆ ಅಂತ ನಿಮಗಿಬ್ಬರು ಎಲ್ರಿಗೂ ಗೊತ್ತು. ಅವರು ಒಳ್ಳೆಯವರು ಅಂತ ಒಂದು ಗುಂಪು, ಕೆಟ್ಟವರು ಅಂತ ಇನ್ನೊಂದು ಗುಂಪು. ಅಂತೂ ಹರಿದಾಸ್ ಭಟ್ರು ಇದ್ದಾರೆ ಅನ್ನೋದರಲ್ಲಿ ಇಬ್ಬರಿಗೂ ಸಮ್ಮತಿ ಇದೆ. ಹಾಗೇನು ಅಂತೂ ವಸ್ತು ಇದೆ, ಇಬ್ಬರು ಒಪ್ಪಿದ್ದೀರಿ. ಅದರ ಅದು ಸ್ವತಂತ್ರನೋ ಪರತಂತ್ರನೋ ಇಲ್ಲಿ ತಾನೇ ವಿವಾದ. ಏವಂಚೇತ್ ಪ್ರಧಾನಸ್ಯ ಸ್ವಾತಂತ್ರ್ಯಾಧಿಕಂ ಸಾಂಖ್ಯೇನ ಚೋದನೀಯಂ ತ್ವಯಾತು ಪಾರತಂತ್ರ್ಯಾಧಿಕಂ ವ್ಯುತ್ಪಾದನೀಯಂ ಕಿಮನೇನ ಅವ್ಯಕ್ತಾದಿ ಶಬ್ದಾನಾಂ ಪ್ರಧಾನ ಪರತಾ ನಿರಾಸಪ್ರಯಾಸೇನ ನಹ್ಯತ್ರ ಪ್ರಧಾನಸ್ಯ ಸ್ವಾತಂತ್ರ್ಯಾಧಿಕಂ ಅವಭಾಸತೆ ಪ್ರತ್ಯುತ
ಅವ್ಯಕ್ತಾತ್ ಪುರುಷ ಪರಃ ಇತಿ ಅವ್ಯಕ್ತಸ್ಯ ಪುರುಷಾಧೀನತ್ವಂ ಪ್ರತೀಯತೆ ತದಿದಮಪಿ ಉಕ್ತಂ ಪ್ರಧಾನಮತ್ರೋಚ್ಯತೆ ಇತ್ಯೇವ ಉಕ್ತೇ ಅಪರಾಧಕಃ ಕಿಂತು ಸ್ವತಂತ್ರ್ಯಂ ಸ್ವತಂತ್ರಂ ವಿತ್ಯುದಿತೇ ನ ಚೈವಂ ಅತ್ರೋಚ್ಯತೆ ಇತಿ. ಹಾಗಾದರೆ ಧರ್ಮದ ಬಗ್ಗೆ ನಿಮ್ಮಿಬ್ಬರಿಗೆ ಸೂತ್ರಕಾರ ಏನು ಹೇಳಬೇಕಾಗಾದರೆ, ಇವರಿಬ್ಬರಿಗೆ ಜಗಳ ಯಾವುದರಲ್ಲಿ? ಪ್ರಧಾನವು ಸ್ವತಂತ್ರವೋ ಪರತಂತ್ರವೋ. ಸೂತ್ರಕಾರ ಏನು ಸಿದ್ಧಾಂತ ಮಾಡಬೇಕು? ನಿನ್ನ ಸಿದ್ಧಾಂತಕ್ಕೆ ಹೊರಟಿದೆ ಸೂತ್ರ, ನಿನ್ನ ಸಿದ್ಧಾಂತವನ್ನು ಹೇಳಬೇಕು. ಏನಂತ? ಪ್ರಧಾನವು ಅಸ್ವತಂತ್ರ ಬ್ರಹ್ಮಾಧೀನ, ಆದ್ದರಿಂದ ಸಾಂಖ್ಯರು ಹೇಳುವಂತೆ ಅದು ಸ್ವತಂತ್ರ ಅಲ್ಲ. ಸೂತ್ರಕಾರರು ಹಾಗೆ ಹೇಳಿದ್ದಾರೆ. ಸೂತ್ರಕಾರರು ಅವ್ಯಕ್ತ ಶಬ್ದದಿಂದ ವಾಚ್ಯ ಯಾವುದು ಅಂತ ವಿಚಾರ ಮಾಡಿದ್ದಾರೆ ಹೊರತು ಧರ್ಮದ ಬಗ್ಗೆ ವಿಚಾರ ಮಾಡಲೇ ಇಲ್ಲ. ಅಲ್ಲಿಗೆ ನಿಮಗೆ ಯಾವುದು ಜಗಳನೋ ಅದರ ಬಗ್ಗೆ ಡಿಸಿಷನ್ ಕೊಟ್ಟೇ ಇಲ್ಲ ಸೂತ್ರಕಾರರು. ಯಾವುದು ಡಿಸಿಷನ್ ಕೊಟ್ಟಿದ್ದಾರೋ ಅದು ನೀವಿಬ್ಬರು ಒಪ್ಪಿದ್ದೀರಿ. ಅಲ್ಲಿಗೆ ಈ ಸೂತ್ರ ಯಾಕೆ ಬೇಕಪ್ಪ ನೋಡಿ. ಅಷ್ಟೇ ಅಲ್ಲ, ಇಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಜಗಳ ಆಡುವ ಸಂದರ್ಭವೇ ಇಲ್ಲ. ನೋಡಿ ಇಲ್ಲಿ ಏನು ವಾಕ್ಯ ಇದೆ ಅಂದರೆ, ಏನು ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ. ಇಲ್ಲಿ ಅವ್ಯಕ್ತವು ಸ್ವತಂತ್ರ ಅಂತ ಹೇಳೋಕ್ಕೆ ಸಾಧ್ಯನಾ? ಯಾಕೆ ಹೇಳಿ? ಅವ್ಯಕ್ತಕ್ಕಿಂತ ಶ್ರೇಷ್ಠನಾದವನು ಪುರುಷ ಅಂತ ಹೇಳಿದೆ. ಅಲ್ಲಿಗೆ ಅವ್ಯಕ್ತ ಏನಾಯಿತು? ಪರತಂತ್ರ ಸ್ಪಷ್ಟ ಇದೆ ಇಲ್ಲಿ. ಅಲ್ಲಿಗೆ ಈ ವಾಕ್ಯವನ್ನು ಹಿಡ್ಕೊಂಡು ಅವ್ಯಕ್ತವು ಸ್ವತಂತ್ರನೋ ಪರತಂತ್ರನೋ ಜಗಳಾಡಲಿಕ್ಕೆ ಅವಕಾಶ ಇಲ್ಲ, ಅವ್ಯಕ್ತ ಪರತಂತ್ರ ಅಂತ ಹೇಳಾಗಿದೆ. ಅಲ್ಲಿಗೆ ಎಲ್ಲಿ ವಿವಾದ ಇದೆಯೋ ಅದಕ್ಕೆ ತೀರ್ಮಾನ ಕೊಟ್ಟಾಗಿದೆ ಉಪನಿಷತ್ತು, ಅವ್ಯಕ್ತ ಪರತಂತ್ರ ಅಂತ. ಅಲ್ಲಿಗೆ ಪರತಂತ್ರನೋ ಸ್ವತಂತ್ರನೋ ಅಂತ ವಿವಾದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನೀವಿಬ್ಬರು ಜಗಳಾಡೋದಾದರೆ ಯಾವುದರಲ್ಲಿ ಜಗಳಾಡಬೇಕು? ಅವ್ಯಕ್ತ ಅಂದರೆ ಪ್ರಧಾನನೋ ಭೂತ ಸೂಕ್ಷ್ಮನೋ ಅಂತ. ಅದು ಅಳಿಯ ಅಲ್ಲ ಮಗಳ ಗಂಡ. ಭೂತ ಸೂಕ್ಷ್ಮ ಅಂದರೂ ಅದೇನೆ, ಪ್ರಧಾನ ಅಂದರೂ ಅದೇನೆ. ಅಂದರೆ ಈ ಅಧಿಕರಣ ಯಾಕೆ ಬೇಕು? ಆದ್ದರಿಂದ ನೀವು ಹೇಳಿದ ಅರ್ಥ ಸೂತ್ರಕ್ಕೆ ಸೂತ್ರಕಾರರಿಗೆ ಅಭಿಪ್ರೇತ ಅಲ್ಲ. ಇವಿಷ್ಟು ಆನುಮಾನಿಕ ಅಧಿಕರಣದ ವಿಮರ್ಶೆ. ಇಲ್ಲಿ ನೋಡಿದರೆ ಪರಭಾಷ್ಯ ಏನೇನು ಹೇಳುತ್ತೋ ಅದು ಎಳ್ಳಷ್ಟು ಸರಿಯಲ್ಲ ಅಂತ ಒಂದು ಜಿದ್ದಿಟ್ಟುಕೊಂಡು ಖಂಡನೆ ಮಾಡಲಿಕ್ಕೆ ಹೊರಟಂತೆ ಇದೆ. ಟೀಕಾಕೃತ್ಪಾದರಿಗೆ ಜಿದ್ದಿಲ್ಲ, ಅವರು ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾ ಬರ್ತಾರೆ. ನಾನು ಪರಭಾಷ್ಯವನ್ನು ಖಂಡನೆ ಮಾಡೋದು ಅವರ ಭಾಷ್ಯವನ್ನು ತಪ್ಪು ಅನ್ನೋ ಕಾರಣಕ್ಕೋಸ್ಕರ, ಅವರ ವ್ಯಕ್ತಿ ನಿಂದೆಗೋಸ್ಕರ ಮಾಡೋದಲ್ಲ. ನಮ್ಮ ಶಿಷ್ಯರಿಗೆ ಆಚಾರ್ಯರು ಹೇಳಿದ್ದೇ ಸೂತ್ರಾರ್ಥ, ಬೇರೆಯವರು ಹೇಳಿದ್ದು ಸೂತ್ರಕ್ಕೆ ಒಗ್ಗಲ್ಲ. ಇದು ನಿಮಗೆ ಕನ್ವಿನ್ಸ್ ಆಗಬೇಕು, ಅದಕ್ಕೋಸ್ಕರ ನಾನು ಹೇಳಿದ್ದು. ಇದನ್ನು ಟೀಕಾಚಾರ್ಯ ಹೇಳ್ತಾ ಬಂದಿದ್ದಾರೆ. ಅಂದ ಇದರ ಉದ್ದೇಶ ಏನು ಅಂದರೆ, ನಮಗೆ ಈ ಪಾಠದ ಅವಧಿಯಲ್ಲಿ, ಎರಡು ದಿವಸದ ಅವಧಿಯಲ್ಲಿ ಆಚಾರ್ಯ ಏನು ಸೂತ್ರಕ್ಕೆ ಅರ್ಥ ಹೇಳ್ತಾರೋ ಅದೇ ವ್ಯಾಸರಿಗೆ ಸಮ್ಮತ. ಅದಕ್ಕಿಂತ ಮುಂಚೆ ಏನು ಸೂತ್ರಕ್ಕೆ ಅರ್ಥ ಇತ್ತೋ ಅದು ಸೂತ್ರಕಾರರಿಗೆ ಸಮ್ಮತ ಅಲ್ಲ. ಈ ಖಂಡನೆಗಳನ್ನೆಲ್ಲ ಮರೀರಿ, ಇಟ್ಕೊಳ್ಳಿ. ನಿಮಗೆ ತಾಕತ್ತಿದ್ದರೆ ಇಟ್ಕೊಳ್ಳಿ, ನಿಮಗೆ ಕ್ಷಣಭಂಗುರ. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ನಿರ್ವಾಸ್ಯತ ಪ್ರದೀಪಸ್ಯ ಶಿಖೇವ ಜರತೋಮತಿ ಅಂತ. ವಯಸ್ಸಾದ ಮೇಲೆ ಬುದ್ಧಿ ಹೇಗಿರುತ್ತೆ ಅಂದರೆ ಭಗ್ ಅಂತ ಆರುವ ದೀಪ ಅಂತ. ಅದೊಂದ್ಸತಿ ಉರಿತ ಆಮೇಲೆ ಹೋಗುತ್ತೆ ಅಂತ ಹರಿಯಾಚಾರ್ಯ ಹೇಳ್ತಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೊರಗಡೆ ಹೋಗಿ ಏನು ಹೇಳಿದ್ರು ಹೇಳ್ರಿ ಅಂದರೆ ನನಗೂ ನೆನಪಿಲ್ಲರಿ ಅಂತ. ಅದು ಒಂದ್ಸತಿ ಉರಿಯುತ್ತೆ ಆಮೇಲೆ ಇಲ್ಲ. ಆದ್ದರಿಂದ ನಿಮಗೆ ಟೋಟಲ್ ಉಳಿಬೇಕಾದ್ದು ಎಷ್ಟು ಅಂದರೆ ಇಷ್ಟೇ. ಆಚಾರ್ಯರು ಸೂತ್ರಕ್ಕೆ ಏನು ಅರ್ಥ ಹೇಳಿದಾರೋ ಅದು ವೇದವ್ಯಾಸರಿಗೆ ಅಭಿಪ್ರೇತವಾದ ಅರ್ಥ. ಉಳಿದವರು ಹೇಳೋದು ಆ ಸೂತ್ರಕ್ಕೆ ಒಗ್ಗಲ್ಲ. ಅಲ್ಲಿ ವಿಚಾರ ಮಾಡುವ ವಿಷಯಗಳೇ ಇಲ್ಲ. ಹೊಸ ಸೂತ್ರ ಇದೆ ಅಂತ ಒಂದು ಪೂರ್ವಪಕ್ಷ ಎತ್ತಿದ್ದಾರೆ,
ಒಂದು ಸಿದ್ಧಾಂತ ಮಾಡಿದ್ದಾರೆ ಹೊರತು ಆ ಪೂರ್ವಪಕ್ಷಕ್ಕೂ ದಾರ್ಢ್ಯ ಇಲ್ಲ, ಸಿದ್ಧಾಂತಕ್ಕೂ ಪ್ರಾಬಲ್ಯ ಇಲ್ಲ. ಇವಿಷ್ಟು ತಿಳಿಸಿಕೊಡೋದು ಟೀಕಾಕೃತ್ಪಾದರ ಕೆಲಸ. ಇವಿಷ್ಟು ಎಷ್ಟಾಯಿತು ಗಂಟೆ? ಹಾಂ ಹಾಂ, 12:20 ನಿಲ್ಲಿಸೋದಾ? ಮಧ್ಯಾಹ್ನ ಪಾಠ ಹೇಗೆ? ಆಯ್ತು ಆಯ್ತು, ಯಾರು ನಾನು ಕೊಡಲ್ಲ, ಸಾಮ್ರಾಜ್ ಕೊಡಿಸಿ, ಎಲ್ಲ ಕೊಡಿಸ್ ದೊಡ್ಡವ್ರ ಮುಂದೆ ನಾನು ಕೊಡಲ್ಲ, ದಯವಿಟ್ಟು ಸಂಕೋಚ ಮಾಡಿಸ್ಬೇಕು. ಹಾಂ, ಇವಾಗ 2:30 ಅವ್ರ ಪಾಠ ಆದರೆ ಮತ್ತೆ ಮುಗೀತಾ? 2:30 ಎಷ್ಟೊತ್ತಿಗೆ ಮಾಡ್ತಾನೆ? 4. ಹಾಂ ಆಯಿತು, ನಾನು ಹೇಳಲ್ಲ, ಇಲ್ಲಿ ನೀವು ಹೇಳ್ತೀರಾ. ಮಧ್ಯಾಹ್ನದ ಕಾರ್ಯಕ್ರಮ ಹೀಗಿದೆ, 2:30 ಶ್ರೀ ವ್ಯಾಸರಾಜ ಮಠಾಧೀಶರು ಇಲ್ಲಿ ಪಾಠವನ್ನು, ಅವರ ಭಾಗದ ಪಾಠವನ್ನು ಹೇಳ್ತಾರೆ. 2:30 to 3:30 ಸುಮಾರು ಪಾಠ ನಡೀತದೆ. ಅದರ ನಂತರ ಅವರು ಮಂತ್ರಾಕ್ಷತೆ ಕೊಡ್ತಾರೆ. ಅಲ್ಲಿಗೆ ನಮ್ಮ 3 ದಿವಸದ ಕಾರ್ಯಕ್ರಮ ಭಗವಂತ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಅರ್ಪಿತವಾಗ್ತದೆ. ಅನಂತರ ಮರಳಿ ನಮ್ಮ ಗೋಡಿಗೆ, ಮತ್ತೆ ನಾವು ನೀವು ಸೇರೋದು ಪರಿಮಾರ್ನಲ್ಲಿ ವಿದ್ಯಾಮಾನ್ಯ ತೀರ್ಥರ 26 to 30 ಪರಿಮಾರ್ ಸ್ವಾಮಿಗಳು ಅದನ್ನು ಉಲ್ಲೇಖ ಮಾಡಿದರು. 8 ದಿವಸ ಅಲ್ಲಿ ಪಾಠ ನಡೀತದೆ. ಶ್ರೀಕೃಷ್ಣಾರ್ಪಣ ವಸ್ತು. ಎಲ್ಲ ಸ್ವಾಮಿಗಳಿಗೆ ಹಾಕಿ ಸಾಕು.